ಜೊತೆಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಇವತ್ತು. ಮೊದಲನೇ ವ್ಯಕ್ತಿ ಇತ್ತೀಚೆಗೆ ಪ್ರಶಸ್ತಿ ಬಂದ ತಕ್ಷಣನೇ ಹಾಜಬ್ಬ ಅನ್ನುವಂತಹ ವ್ಯಕ್ತಿತ್ವ ಇಡೀ ದೇಶದಲ್ಲಿ ಗೊತ್ತಾಯಿತು. ಅದರ ಜೊತೆಗೆ ಆ ವ್ಯಕ್ತಿಯನ್ನು ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಆ ವ್ಯಕ್ತಿಯನ್ನು ಆ ವ್ಯಕ್ತಿಯಲ್ಲಿ ಇರತಕ್ಕಂಥ ಗುಣವನ್ನು ಅವರ ಪರಿಶ್ರಮವನ್ನು ಜಗತ್ತಿಗೆ ತೋರಿಸಿದಂಥ ಇನ್ನೊಬ್ಬ ವ್ಯಕ್ತಿ ಶ್ರೀಯುತ ಬಾಳೆಪುಣಿಯವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಪ್ರಶಸ್ತಿಯನ್ನು ವಿಜೇತರಾದಂತಹ ಹಾಜಬ್ಬ ಅವರು ನಮ್ಮ ಜೊತೆ ಇದ್ದಾರೆ. ಬಹಳ ಸಂತೋಷ ಆಗ್ತದೆ ಎರಡು ವಿಚಾರಗಳಲ್ಲಿ. ಒಬ್ಬ ವ್ಯಕ್ತಿ ತನ್ನ ಜೀವನ ಪರಿಶ್ರಮವನ್ನು ಒಂದು ಶಿಕ್ಷಣಕ್ಕೆ ಮೀಸಲಿಟ್ಟು ಒಂದು ಶಾಲೆಯನ್ನು ಕಟ್ಟಿಸಿ ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕು ಅಂತ ಶ್ರಮ ಪಡೋದಿದೆಯಲ್ಲ, ತನ್ನ ತಾನು ಗಳಿಸಿದಂತಹ ಮೊತ್ತವನ್ನು ಶಾಲೆಗೆ ಸಮರ್ಪಿಸುವುದಿಂತ ಒಂದು ಅಪರೂಪದ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಹಾಗಾಗಿ ಅವ್ರ ಜೊತೆಗೆ ಮಾತನಾಡೋಣ. ನಮ್ಮ ಜೊತೆಗೆ ಹಾಜಬ್ಬವಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಅವರನ್ನ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಹೊಸದಿಗಂತ ಹಿಂದೆ ಮಾತಾಡ್ತಾ ಗೊತ್ತಾಗುತ್ತೆ, ಹೊಸದಿಗಂತ ಆ ಪತ್ರಿಕೆ ಜಗತ್ತಿಗೆ ತೋರಿಸಿದಂತಹ ಒಂದು ಪತ್ರಿಕೆ. ಅದನ್ನ ಶ್ರೇಯಸ್ಸು ಹೊಸದಿಗಂತ ಪತ್ರಿಕೆಯ ಜೊತೆಗೆ ಆ ಚಿಂತನೆಯನ್ನು ಮಾಡಿ ಈ ರೀತಿಯ ಎಲೆಯ ಮರೆಯ ಕಾಯಿಯನ್ನ ಜಗತ್ತಿಗೆ ತೋರಿಸಿದಂತಹ ಒಂದು ಶ್ರೇಯಸ್ಸು ಹೊಸದಿಗಂತ ಪತ್ರಿಕೆಯ ಬಾಳೆಪುಣಿಯವರಿಗೆ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಹಾಜಬ್ಬ ಅವರೇ, ಎಲ್ಲರದು ಒಂದೇ ಪ್ರಶ್ನೆ, ಹಾಜಬ್ಬ ಅಂದ್ರೆ ಯಾರು ಅಂತ ನಾವು ಏನಂತ ಹೇಳೋಣ? ಹಾಜಬ್ಬ ಅಂದ್ರೆ ಯಾರು ಅಂತ ಪ್ರಶ್ನೆ, ಯಾಕಂದ್ರೆ ಪ್ರಶಸ್ತಿ ಬಂದ ತಕ್ಷಣ ಯಾರು ಹಾಜಬ್ಬ ಅಂತ ಕೇಳ್ತಾರೆ. ನೀವೇನು ಹೇಳ್ತೀರಾ, ಹಾಜಬ್ಬ ಅಂದ್ರೆ ಯಾರು ಅಂತ ನೀವು ಹೇಳ್ತೀರಾ? ಅವ್ರ ಮಾತು ಮತ್ತು ಸತ್ಯ ಸತ್ಯ ಸತ್ಯ. ಆದರೆ ಹಾಜಬ್ಬ ಅಂದ್ರೆ ಯಾರು ಕೂಡ ಗೊತ್ತಿರಲಿಲ್ಲ. ಹಾಜಬ್ಬ ಅಂದ್ರೆ ಹುಟ್ಟಿ ಬೆಳೆದ ಒಂದು ಗ್ರಾಮ, ಅರೆಕ್ಕಲ ಗ್ರಾಮ, ಪಂಜಿಮಾಡಿ ಎಂದ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದವನು. ನನ್ನ ತಂದೆ ತಾಯಿ 1955 ಶತಮಾನದಿಂದ ಹುಟ್ಟಿದವನು. ಈಗ 2019 ದಾಟಿಯಿತು. ಹಾಜಬ್ಬ ಅಂದರೆ ಎತ್ತಿ ಕೇರುವ ಅವ್ರ ಸತ್ಯನೇ ಹೇಳಿದೆ. ಆದರೆ ಹಾಜಬ್ಬ ಹುಟ್ಟಿದ ನಂತರ ಬಡತನದಲ್ಲಿ ಹುಟ್ಟಿರುವ ನನ್ನ ತಂದೆ ತಾಯಿ ಬತ್ತ ಹೋಗಬೇಕು, ದಾಣಿ ತಂದೆ ದೋಣಿ ಹೋಗುವ ಕಾಲದಲ್ಲಿ ನಾನು ಹುಟ್ಟಿದ್ದೇನೆ. ನಾನು ಆರು ಮಂದಿರಲ್ಲಿ ನಾನು ಕೂಡ ಒಬ್ಬ ಹಾಜಬ್ಬ. ನಾನು ಹುಟ್ಟಿದ ಸಲ ಅರೆಕ್ಕಲ ಪಂಜಿಮಾಡಿ. ನನ್ನ ತಂದೆ ಹೆಸರು ಕುಟ್ಟಿಯಂಬೇರಿ, ತಾಯಿ ಹೆಸರು ಬಿಪಾತ್ಮ. ಅದರಲ್ಲಿ ನಾನು ಒಬ್ಬ ಮೂರನೇ. ನನ್ನ ಒಂದು ಈಗ ಆ ಸಂದರ್ಭದಲ್ಲಿ ಬಡತನ ಹುಟ್ಟಿದ ಅವನು. ನನ್ನ ತಾಯಿ ಭತ್ತ ಹೋಗಿ ಶೆಟ್ಟನವರ ಮನೆಯಲ್ಲಿ ಭತ್ತ ಮಾಡಿ ನನಗೆ ಆ ಭತ್ತದಲ್ಲಿ ಕೆಲಸ ಮಾಡಿ ಬೆಳೆಸಿ ಭತ್ತನ್ನು ಎಡಿಸಿ ಗುಡಿಸಿಕೊಂಡು ಆಯ್ಕೊಂಡು ಆ ಅಕ್ಕಿಯನ್ನು ಮಾಡಿ ನನಗೆ ಅವರು ನಟಿ ಹೋಗುವ ಸಂದರ್ಭದಲ್ಲಿ ನಾನು ಅವರು ಉಣ್ಣಾದ್ರೆ ನನಗೆ ನನಗೆ ಕೊಟ್ಟ ಇವತ್ತು ಕೂಡ ನೆನಪಿದೆ. ಆಗ ಹೊಟ್ಟೆ ತುಂಬಲ್ಲ, ಆಗ ಬಡತನ ಇದ್ದ, ಅವನು ಶಿಕ್ಷಣ ಪಡೆಯಲಿಕ್ಕೆ ಆಗಿಲ್ಲ, ಒಂದು ಸರಿಯಾದ ವಸ್ತ್ರ ಇರಲಿಲ್ಲ, ಒಂದು ಅರ್ಧ ಒಂದು ಮುಳಿ ಅಂಚಿ ಮನೆಯಲ್ಲಿ, ಅಂಚಿ ಮನೆ ಕೂಡ ಇಲ್ಲ, ಅರ್ಧ ಸೋರ್ತ ಮನೆಯಲ್ಲಿ ಆ ಕಾಲದ ಹುಟ್ಟಿದವನು ಮನೆಯಲ್ಲಿ. ಆಗ ಸೆಟ್ನಾರ ಭೂಮಿಯಲ್ಲಿ ಹುಟ್ಟಿದವನು ನಾನು ಅರೆಕಲ ಪಂಜಿಮಾಡಿ ಗ್ರಾಮದಲ್ಲಿ. ಈಗ ಬರ್ತಾ ಬರ್ತಾ ಎಂತ ಗೊತ್ತಾ, 74 ಒಂದು ದೊಡ್ಡ ನೆರೆ ಬಂತು ಅರೆಕಲ ಗ್ರಾಮದಲ್ಲಿ. 1974 ಇಸಿ ಜುಲೈ 26 ಶುಕ್ರವಾರ ದಿವಸ ಸದನ 1 ಗಂಟೆ ಸಾಯಂಕಾಲ ನೆರೆ ಬಂತು ಅರೆಕಲದಲ್ಲಿ. ಆ ನೆರೆ ಭಾಗದಲ್ಲಿ ನದಿ ಭಾಗದಲ್ಲಿ ಒಂದು 1.5 ಕಿಲೋಮೀಟರ್ ದೂರ ನಮ್ಮ ಒಂದು ಗುಡ್ಡೆ ಪ್ರದೇಶದಲ್ಲಿ ಒಂದು ಮನೆ ಇತ್ತು, ಗುಡಿಸಿಲಿ ಮನೆ. ಆ ಮನೆ ಕೂಡ ನೆರೆ ಬಂತು. ಅಲ್ಲಿಂದೆಲ್ಲ ನಮ್ಮ ಬಿಟ್ಟು ಹೊತ್ತು ಎಲ್ಲ ಎತ್ತಿಕೊಂಡು ಓಡು ಬೇರೆ ಒಂದು ದೇಶಕ್ಕೆ ಮನೆಗೆ ಬಂದ. ಅದ ನಂತರ 76 ಆ ಸಲನ್ನು ಬಿಟ್ಟುಕೊಂಡು ಒಂದು ಅರೆಕಲ ಗ್ರಾಮದ ನೀಪಡ್ಪು ಎಂದ ಸಲಕ ಬಂದೆ. ಒಂದು ಇಟಿ ಪರಿತವಾಗ ಆಗಿನ 71 ಶಾಸಕರು ಇಟಿ ಪರಿದವ ಈಗಿನ ಇಟಿ ಕಾದಾರ ಅವರ ತಂದೆ. ಆಗ 71 ಆಗ 1 ಎಕರೆ ಸ್ಥಳ ನಮ್ಮ ನನ್ನ ತಂದೆ ಸಿಗಿತ ಆ ಕಾಲದಲ್ಲಿ. ಆ ಮರ ಸಂದರ್ಭ ಆ ಸಂದರ್ಭದಲ್ಲಿ ನಮ್ಮ ಶೆಟ್ಟನವರ ಈ ಸಲಹೆ ಬಿಟ್ಟ. 1 ಎಕರೆ ಸ್ಥಳದಲ್ಲಿ ಒಂದು ಸಣ್ಣ ಅಂಚಿದು ಮನೆ ಮಾಡಿ 76 ಬಂದ ಸರ್. ಇವತ್ತು 76 ಈಗ ನಾ ಬಾಳೆಪುಣಿಯವರು ಇದೇ ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. ನಾನೀಗ ನಿಮ್ಮ ಅರ್ಥದಲ್ಲಿ ಹಾಜಬ್ಬ ಅಂದ್ರೆ ಯಾರು ಅನ್ನುವಂಥದ್ದನ್ನ? ನನ್ನ ಅರ್ಥದಲ್ಲಿ ಹಾಜಬ್ಬ ಅಂದ್ರೆ ಒಬ್ಬ ಅದ್ಭುತ ಮಾನವೀಯ ಗುಣಗಳನ್ನು ಉಟ್ಕೊಂಡು ಇರುವಂತ ಒಬ್ಬ ಮನುಷ್ಯ. ಜೊತೆಗೆ ಅವರ ಸಾಧನೆಯನ್ನು ಅವ್ರು ಬಡವ ಅಂತ ಹೇಳಿದ್ರು, ಅವರ ಸಾಧನೆಗೆ ಸರಿಸಮನವಾದ ಸಾಧನೆ ಇಲ್ಲ.
ಸಾಧನೆಗಳು ಮಾಡಿರ್ಬೋದು, ಆದ್ರೆ ಒಂದು ಅಕ್ಷರ ಬರೀಲಿಕ್ಕೆ ಓದಲಿಕ್ಕೆ ಗೊತ್ತಿಲ್ಲದಂತ ಮನುಷ್ಯ, ಊಟಕ್ಕಿಲ್ಲದಂತ ಮನುಷ್ಯ, ಮನೆಯಲ್ಲಿ ಅನಾರೋಗ್ಯದ ಪತ್ನಿ ಮಗಳು ಇರುವಂತ ತುತ್ತಿನ ಕುಡಿ ದಾರಿ ಇಲ್ಲದಂತ ಸಂದರ್ಭದಲ್ಲಿ ಅದು ಒಂದು ಶಾಲೆ, ಸರ್ಕಾರಿ ಶಾಲೆ, ಅದು ನನ್ನ ಶಾಲೆ ಅಂತೇಳಿ ಭಾವಿಸ್ಕೊಂಡು ಹಗಲು ಇರಲು ಅದರ ಚಿಂತನೆಯಲ್ಲಿ ಮುಳುಗಿ ಇವತ್ತೊಂದು ಸರ್ಕಾರಿ ಶಾಲೆ ಅಭಿವೃದ್ಧಿಗೆ 60 ಕೆಜಿ ತೂಗುವಂತ ಒಬ್ಬ ಹಾಜಬ್ಬ ಜನರೇಟ್ ಮಾಡಿದ ಅನುದಾನ ಎಷ್ಟು ದಾನಿಗಳು ಅಂತ ಹೇಳಿದ್ರೆ ಬಹುಶಃ ಅಚ್ಚರಿ ಆಗ್ತದೆ, ಸುಮಾರು 55-60 ಲಕ್ಷ. ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ಜೊತೆಗೆ ನಾನು ಹೇಳಬೇಕು, ನಾನು ಇವತ್ತು ಮುಂಜಾನೆ ಅವರಿಗೆ ಮನೆಗೆ 8:30 3 ನಿಮಿಷ ತಲುಪಿದೆ, ಮೇಲಿಂದ ಇಳ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಗೆ ಹೋದ್ರಿ ಸರ್? ನಾನು ಶಾಲೆಯ ಬೀಗ ತೆಲಿಕ್ಕೆ ಹೋದೆ ಸರ್. ಬೀಗದ ಗೊಂಚಲ ಅವರ ಕೈಯಲ್ಲಿತ್ತು, ಇದು ನಾನು ನೋಡಿದ್ದು. ನಾನು ಯಾವುದೇ ಕಥೆಯನ್ನು ಹೇಳ್ತಾ ಇಲ್ಲ. 2004 ಸೆಪ್ಟೆಂಬರ್ 15 ನಾನು ಅವರನ್ನು ನೋಡ್ತಾ ಬಂದಿದ್ದೇನೆ, ಅವರ ಗುಣಗಳನ್ನು ನಾನು ಶ್ಲಾಘನೆ ಮಾಡ್ತಾ ಬಂದಿದ್ದೇನೆ. ನನಗೆ ಇವತ್ತು ಖುಷಿ ಆಗುವುದು ಏನಂದ್ರೆ, ನನಗೆ ಅನ್ನ ಕೊಡುವಂತ ಪತ್ರಿಕೆ ಯಾರನ್ನೊಬ್ಬರಿಗೆ ತೋರಿಸಿಕೊಟ್ಟು ಜಗತ್ತಿಗೆ, ಅವರು ದೇಶದ 4ನೇ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರಲ್ಲ, ಅದು ನನಗೆ ಮತ್ತು ಹೊಸದಿಗಂತಕ್ಕೆ ಸಂದ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ಹಜಬೋರೆ, ಒಂದು ಪ್ರಶ್ನೆ ಹುಟ್ಟುತ್ತದೆ ಇಲ್ಲಿ. ನಿಮಗೆ ಬೇರೆ ಬೇರೆ ಸೇವಾ ಚಟುವಟಿಕೆ ಮಾಡಬಹುದಿತ್ತು, ಸರ್ವಿಸ್ ಮಾಡಲಿಕ್ಕೆ ಬೇರೆ ಬೇರೆ ಆಗಿಲ್ಲ, ನೀವು ಈ ಶಿಕ್ಷಣಕ್ಕೋಸ್ಕರನೇ ಮಾಡ್ಬೇಕಂತ ಹೇಗೆ ನಿಮಗೆ ಕಲ್ಪನೆ ಬಂತು? ಇಷ್ಟು ಬಡತನ ಇದ್ರು, ಇಷ್ಟು ಅಕ್ಷರ ಗೊತ್ತಿಲ್ಲದಿದ್ರು, ನಿಮಗೆ ಇದಕ್ಕೆ ಸೇವೆ ಮಾಡ್ಬೇಕಂತ ಹೇಗೆ ನಿಮಗೆ ಅನಿಸಿತು? ಸತ್ಯ, ನೀವು ಮಾತನ್ನು ನೋಡಿಕೊಂಡ್ರೆ ಸತ್ಯವೇ. ಆದ್ರೆ ನನ್ನ ಒಂದು ಮಾತು, ನಾನು ಈಗ ಏನ್ ಹೇಳಿದೆ, 1976 ನಾನು ನೀವು ಉದ್ದೇಶ ಬಂದೆ, ಅಲ್ಲಿ 6 ಮಂದಿ ಬೈಕ್ಲು ಕೂಡ ನಾನು ಒಬ್ಬ. ನಂದು ತಾಯಿ ಆಗ ಕೂಡ ಧೋನಿ ಬಹು, ಆದ್ರೆ ನಾನು ಮಂಗಳೂರು 78 ಅಲ್ಲಿಂದ ಮದುವೆ ಆಗಿಲ್ಲ. ನನಗೆ 78 ನಾನು ಅಲ್ಲಿಂದ ಬಿಟ್ಟು ನಾನು ಮಂಗಳೂರು ಸೀದಾ ಸೆಂಟ್ರಲ್ ಮಾರ್ಗಿನಿಂದ ಬಂದೆ 78. ಅಲ್ಲಿಂದ ಬರುವಾಗ ನನ್ನ ಹತ್ರ ಹಣ ಇರಲಿಲ್ಲ, ಇದರಿಂದ ಕೂಡ ಮುಜುಗಾರ ಆದ. ಒಂದು ಬಟ್ಟೆ, ಒಳ್ಳೆ ಬಟ್ಟೆ ಇರಲಿಲ್ಲ. ಒಂದು ಕೂಡ ಸೆಂಟ್ರಲ್ ಮಾರ್ಕಿಂದ ಇಸಾಕಾಜಿದ್ದಾರೆ, ನನಗೆ ಇವತ್ತು ಕೂಡ ಅವರು ಸಹಾಯ ಮಾಡುವ ಒಂದು ವ್ಯಕ್ತಿ. ವಿಶಾಖಾಜಿ ಸೆಂಟ್ರಲ್ ಮಾಡಿದ್ರಿಂದ ಒಂದು ಕೂಡ ಸಾಲ ತಗೊಂಡೆ ಅವರ ಕೈಯಿಂದ, ಕಿಟ್ಲ್ಯಾಂಡ್ ನಿಮಗೆ ನಾನು ಹಣ ಕೊಡ್ತೇನೆ, ಒಂದು ಕೂಡ ಕಿಟ್ಲ್ಯಾಂಡ್ ಸಾಲ ಕೊಡಿ ನನಗೆ, ಬೆಳಿಗ್ಗೆ ಕೊಡ್ತೇನೆ. ವಿಶೇಷದಲ್ಲಿ ಅವ್ರು ಕೊಟ್ಟರು ನನ್ನ ಮೇಲೆ. ಅದನ್ನು ಓಡಾಡುವಾಗ 1000 ಎಲ್ಲಿ ಅಂಪನಟ್ಟೆಗೆ ಬರಬೇಕಾದ್ರೆ ತೇಲಿಸಿ ಬಜಾರ್ ಮಾರ್ಗಿಟ್ಟಿಂದ ಹೊರಕರ ಬಂದ ತೇಲಿಸಿ ಬಜಾರ್ ದೊಡ್ಡ ದೊಡ್ಡ ಒಂದು ಪ್ಲೇಸ್ ಇದೆ ಒಳಗಿಂದ ಬರುವಾಗ, ಅಲ್ಲಿ ಕೊತ್ತುಕೊಂಡು ಅಲ್ಲಿಂದ ಬೋಣಿ ಮಾಡುವಾಗ ಬರ್ತಾ ಬರ್ತಾ ಪುಂಜವಾರಿಕೆಯಿಂದ ಅಲ್ಲೇ ಅಲ್ಲೊಂದು ಪೆಟ್ರೋಲ್ ಪಂಪ್ ಇತ್ತು, ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಓಡಾಡ್ತಾ ಇದ್ದೇನೆ. ಒಂದು ಕೂಡ ಕಿಟ್ಲ್ಯಾಂಡ್ಗೆ ಆಗ ಒಂದು 200 ರೂಪಾಯಿ ಬೇಕಿತ್ತು, ಕಿಟ್ಟಿತ್ತು. ಅದು ಕೂಡ ಸಾಲ ತಗೊಂಡೆ ಆ ಕಾಲದಲ್ಲಿ. ಓಡಾಡುವಾಗ ಅಂಪನಟ್ಟೆ ಬಸ್ ನಿಲ್ದಾಣದಲ್ಲಿ, ಆಗ ಕೃಷ್ಣಶ್ರೀ ಬಸ್ ಅಂಪನಟ್ಟೆಯಲ್ಲಿ ಇತ್ತು. ಎಲ್ಲ ಬಸ್ಸು, ಸರ್ವಿಸ್ ಬಸ್ಸು, ಗೌರ್ಮೆಂಟ್ ಬಸ್, ಅದರ ಜೊತೆಯಲ್ಲಿ ಕೂಡ 11:30 11:40 11:25 2 ಬಸ್ ಇತ್ತು ಪಂಜಿಗದು ಬರುವಾಗ, ಒಳ್ಳೆ ಬಸ್. ಈಗ ಎಂತ ಎನ್ಕೊಂತ ಆ ಕಾಲದಲ್ಲಿ ಅದರಲ್ಲಿ ಒಳ್ಳೆಲ್ಲ ಇಂಗ್ಲಿಷಿನವ್ರು ಬರ್ತಾ ಇದ್ರು ಓಡಾಡುವಾಗ. ಆಗಲೇ ಹೇಳಿದ್ರು ನನ್ನ ಕೈಯಲ್ಲಿ 5-6 ಕಿಟ್ಲ್ಯಾಂಡ್, ಆಗ ಒಳ್ಳೆ ಕಿಟ್ಲ್ಯಾಂಡ್ ಇತ್ತು. ಈಗ ಹೊಡುವಾಗ ಪಮಾಚಿನ್ ಕೇಳೊಂದು ಪರಿಸ್ಥಿತಿ ಇತ್ತು ಪೂಂಜಾರಿಕೆಯಲ್ಲ ಇಂಗ್ಲಿಷಿನವ್ರು. ಆಗ ನಾನು ಈ ಮುಜುಗಾರ ಮನುಷ್ಯಲ್ಲಿ ವಾಮಸಿಂಧಿ ಹೇಳ್ಕೊಂಡು ನನ್ನ ಕಿಟ್ಲ್ಯಾಂಡ್ ಇಷ್ಟಂತು ಕನ್ನಡದಲ್ಲಿ ಮಾತಾಡಲಿ ಗೊತ್ತಿಲ್ಲ, ಸಂದರ್ಭದಲ್ಲೇ ಶುಭ ಸಂದರ್ಭದಲ್ಲಿ ನಾನು ಇಂಗ್ಲೀಷಲ್ಲಿ ಯಾವ ಥರ ಮಾತಾಡಬೇಕು, ಅಕ್ಕಪಕ್ಕದ ಇದ್ದವರು ನಾನು ಸತ್ಯ ಹೇಳ್ತೇನೆ, ಬಸ್ಸಿನ ಏಜೆನ್ಸ್ ಅವರ ಹತ್ರ, ಕಂಡಕ್ಟರ್ ಹತ್ರ, ಪ್ಯಾಸೆಂಜರ್ ಹತ್ರ ಹೇಳ್ಬೇಕಿತ್ತು ನನ್ನ ಅಸಿಸ್ಟೆಂಟ್. ಇದರಲ್ಲಿ ನಾನು ಮುಜುಗರ ಆದದ್ದು, ನನ್ನ ಜೀವನ ಆಗಲೇ ಮುಜುಗರ ಆಯಿತು ಅಂತ ನಾನು ಕನಸು ಕಂಡೆ. ಆಗ ನನಗೆ 1985 ಮತ್ತೆ ನನಗೆ ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ. 83-84 ನನಗೊಂದು ಧರ್ಮ ಪತ್ನಿ ನನಗೆ ಸಿಕ್ತಾಳು. ಆಗ ನನ್ನನ್ನು ಒಂದು ಮಗು ಜಾಸ್ತಿ ಆಯ್ತು, ಓಡಾಡ್ತಾ ಇದ್ದೇನೆ ಸ್ವಲ್ಪ ಇದಾಯ್ತು. ಮತ್ತೆ ಬರ್ತಾ ಬರ್ತಾ ಅಂತಾನೆ ಅಲ್ಲ, ನನ್ನನ್ನು ಇದೇ ಜೀವನ ಆದ್ರೆ ನನ್ನ ಮುಂದಿನ ಪೀಳಿಗೆ ಇದಾಗುದಿಲ್ಲ ಅಂತ ಆ ಕನಸು ಕಂಡೆ. ಯಾಕಂದ್ರೆ ನನಗೆ ಮಕ್ಕಳಾಯ್ತು, ನನ್ನ ಜೀವನ ಹೀಗಾದ್ರೆ ನಮ್ಮ ಅಕ್ಕಪಕ್ಕದ ಗ್ರಾಮದಲ್ಲಿ ಖಾಸಗಿ ಶಾಲೆಯಿಂದ ಒಂದು ಗ್ರಾಮ ಸರ್ಕಾರಿ ಶಾಲೆ ಬೇಕು ಕನಸು ಕಂಡೆ. ಆಗ ನಾನು ನನಗೆ ನನ್ನ ಕನಸು ಕಂಡ ಸಂದರ್ಭದಲ್ಲಿ 90 ನನಗೆ 3 ಮಕ್ಕಳಾಯ್ತು. ನಾನು ಬಾಲ ಮುಜುಗರ ಆದೆ, ನನ್ನ ಹೆಂಡತಿ ಹುಷಾರಿಲ್ಲ ಇತ್ತು, ನಾನು ಬಾಲ ಸೋತು ಆದೆ. ನಾನು ಹೆಣ್ಲಕ್ಕಲು ಮಲಗುವ ಒಂದು ಪರಿಸ್ಥಿತಿ ಬಿತ್ತು. ನನ್ನ ಮಕ್ಕಳಿಗೆ ನನ್ನ ಒಂದು ಸಣ್ಣ ಮಗು ಇದ್ದು, ಮಗುಗಳ ತಾಯಿ ಬೇರೆ ತಂಗಿಯಿಂದ ಕೊಡುವ ಒಂದು ಪರಿಸ್ಥಿತಿ ಇತ್ತು. ಮಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ 27 ನಂಬರು
ಆಶೀರ್ವಾದ ಬೀಳುತ್ತಿತ್ತು. ಪೂರ್ಣ ಇಬ್ರಾಹಿಂ ಆಜಿ, ಕಾಸಿಂ ಆಜಿ, ಮೊಯ್ದಿನ ಆಜಿ, ಈಗ ಬರೀ ಎಬ್ಬರು ಬಿಟ್ಟು ಹೋದ್ರು. ಆ ಅವರ ರೂಮ್ ಅಲ್ಲಿ ಮಲಗಿದೆ ಈ ಸಂದರ್ಭದಲ್ಲಿ. ಆಗ ನನಗೆ ಒಂದು ಕೇಶವ ಭಟ್ ಒಂದು ಮಂಗಳೂರಲ್ಲಿ ಆಯ್ಜಿ 1996 ಕೇಶವ ಭಟ್ ಇದ್ದು ಎಂಡ್ಲಾಕಲ್ಲಿ ನನ್ನ ಪರಿಚಯ. ನನ್ನ ಅದು ಎಂಡ ತಿಳಿಸಲ್ಲ ಸಂದರ್ಭ ಐ ಜಿ ಭಟ್ ಅವ್ರ ದಸ್ಕತ್ ಆಗಿ ಕೆ ಎಮ್ ಸಿಗೆ 1,200 ನನ್ನಲ್ಲಿ ಆದೇಶ ಸಂಗತಿ 1,250 ರೂಪಾಯಿ ಆಗಿನ ಕಾಲ ಒಂದು ಕ್ಯಾನಿಗೆ. ಈಗ 1,000 ಬಿಡು ನನ್ನ ಕೈಯಲ್ಲಿ 50 ರೂಪಾಯಿ ಇಲ್ಲ. ಕೇಶವ ಭಟ್ರದ್ದು ಈಗ ಎಲ್ಲಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಅವ್ರ ಡಾಕ್ಟ್ರಿ ನನ್ನನ್ನು ಈಗ ನೋಡಿ ಪದ್ಮಿನ ಸೇರಿ ಡಾಕ್ಟ್ರಿ ಸಿಕ್ಕಿದ್ದಾರೆ ನಮ್ಗೆ. ಅವರು ಕೂಡ ನನ್ನನ್ನು ನಾನು ಕನಸುಗಳಿಲ್ಲ ಸಿಕ್ಕಿದೆ ಆ ಸಂದರ್ಭದಲ್ಲಿ ಅವ್ರು ನನಗೆ ಹೆಲ್ಪ್ ಕೊಟ್ಟವರು. ಹಾಗೆ ಶಿಕ್ಷಣ ಶಿಕ್ಷಣ ಅನ್ನುವಂಥದ್ದು ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತು ಆಯ್ತು. ಆದ್ರೆ ಸ್ಟಾರ್ಟ್ ಆಗಿ ಮುಗಿಲ್ಲ ನನ್ನದು ಕೂಡ. ಆದ್ರೆ ನನ್ನ ಹೆಂಡತಿ ಸ್ವಲ್ಪ 3 ತಿಂಗಳು ಹೋಗ ಕಂಡು ಬಿಟ್ಟಳು. ಬೇರೆ ನನ್ನ ಮಗಳಿದ್ದಾರೆ ಇವತ್ತು ಕೂಡ ಬಾಲ್ಯಪುಣಿ ಅವ್ರು ಮಾತಾಡಿದ್ ಸರ್ ಸಣ್ಣ ಬಾಲ್ಯಪುಣಿ ಅವರು 20 ವರ್ಷ ದಾಟಿಯಿತ್ತು. ಅದೇ ಮಗಳು 12 ದಿವಸದಿಂದ ಬೇರೆ ತಾಯಿಯಿಂದ ಮಗಳು ಇರುವಂತೆ. ಆಗ ನಾನು ಅವ್ರದ್ದು ಕೇಳುವ ಸರ್ ನನ್ನನ್ನು ಸ್ವಲ್ಪ ನನ್ನ ಹೆಂಡತಿನ ಆರಂಭವಾಗಿ ಮುಟ್ಟಿದ್ರಲ್ಲ ಅಷ್ಟು ಕಾಣಬೇಕು ನೀ ನಾನು ನಿಮ್ಗೆ ಏನು ಕೊಡಲಿ ಅಂತ ಅವ್ರ ಕೈ ನೀರುವ ನೀ ದೇವ್ರ ಹತ್ರ ಪ್ರಾರ್ಥನೆ ಮಾಡುವ ನೀ ಸ್ವಲ್ಪ ನನಗೆ ಏನು ಕೊಡ್ದು ಬೇಡ ಒಳ್ಳೆ ಕೆಲಸ ಇದ್ರೆ ನೀ ಮಾಡಿಕೊಂಡು ದೇವ್ರ ಹತ್ರ ಮುಂದೆ ಬೇಡು ಅಂತ ಹೇಳಿದ್ರು. ಎತ್ತು ಕೂಡ ಆ ಮಾತು ಕೇಳಿ ಆಗಿನ ಕಾಲ ಮಾತುಗಳು ಡಾಕ್ಟರ್ ಮಾಡಿ ಕಳಿಸ ಎತ್ತು ಕೂಡ ನನ್ನ ದುಃಖ ಬರ್ತದೆ. ಅದರಿಂದ ಬಿಟ್ಟೆ 96 ನಾನೊಂದು ಅರಬಿ ರೌಲತುಲ್ ಮದ್ರಸದಲ್ಲಿ ಒಂದು ಎಲ್ಲಿ ಒಳ್ಳೆ ಕೆಲಸ ಮಾಡೋ ಸಾಲ ಆಗಿಲ್ಲ. ಅವ 96 ನಾನೊಂದು ಕೋಸಿ ಅಧಿಕಾರಿ ನಮ್ಮ ಧರ್ಮದಲ್ಲಿ ಕೋಸಿ ಅಧಿಕಾರಿ ಐತೆ. ಆಗ ರೌಲತುಲ್ ಮದ್ರಸೆ ಅರೆಕಲ ನೀಪಾಡ್ಪಲ್ಲಿ ಒಂದು ಮದ್ರಸಲ್ಲಿ ಕೋಸಿ ಅಧಿಕಾರಿ ಆಗಿದೆ. ಆಗ ಅದರ ನಂತರ ಇದನ್ನು ಬಿಟ್ಟು ಏನಾದ್ರೆ ಮುಂದಿನ ಒಳ್ಳೇದು ಮಾಡೋಣ ಅಂತ ಆ 5 ವರ್ಷ ಮದ್ರಾಸದಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತೆ ಬೇರೆ ಬೇರೆ ಚಟುವಟಿಕೆ ಆಯ್ತು ಕೈ ನೀಡಿದ್ದೇನೆ ನನಗೆ ಸಹಾಯ ಮಾಡಿದೆ. ನಾನು 1 ರೂಪಾಯಿ ಹಾಕಿದವನಲ್ಲ ಕೈ ನೀಡಿದ್ದಾನೆ ಮಂಗಳೂರಿನ ತುಂಬಾ ನನಗೆ ಸಹಾಯ ಮಾಡಿದ್ರು. 2000 ವಿಷಯದಲ್ಲಿ ನಾನು ಇದನ್ನು ಬದಲಾವಣೆ ಮಾಡಬೇಕು ಅಂತ ನನ್ನ ಇಟಿ ಫರೀದ್ ಅವರ ಹತ್ರ ಒಂದು ಕೈ ನೀಡಿದ್ದೀನಿ. ಇಟಿ ಫರೀದ್ ನಾನು ಆಗ ಇದರ ಕೋಸಿ ಅಧಿಕಾರಿ ಆಗಿದ್ದೆ, ಕಾಲಿದ ಅಧ್ಯಕ್ಷನಾಗಿದ್ದೇನೆ, ಕೈ ನೀಡಿದ್ದೇನೆ ಇಟಿ ಫರೀದ್ ಹತ್ರ. ಜಿಲ್ಲಾ ಪಂಚಾಯತಿ ಅಜೀಜ್ ಮಾಲ್ ಅವರು ಜಿಲ್ಲಾ ಪಂಚಾಯತ್ ಶಾಲೆಯ ಮಂಜುರಾತಿ ಮಿಟ್ ಅವರು ಸೋತವರು. ಮತ್ತೆ ಫರೀದ್ ಅವರು MLA ಆದರು, ಅವ್ರ ಹತ್ರ ಕೈ ನೀಡಿದ್ದಾನೆ. ಇಟಿ ಖಾದರ್ ಅವರ ತಂದೆ ಈಗ ನಮ್ಮನ್ನು ಬಿಟ್ಟು ಹೋದರು 18 ವರ್ಷ ಅದು 10 ವರ್ಷ ದಾಟಿ ಹೋಯ್ತು. ಅವರು 28 ಮಕ್ಕಳಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ನಮ್ಮ ಮದ್ರಾಸದಲ್ಲಿ ಒಂದು ಡಿಪ್ಯುಟೇಷನ್ ಟೀಚರ್ ಕಿಲರ್ ಅಂತೆ ಅವರು ಮಂಜನಾಡಿನವರು ಆಗಿನ ಬಿಒ ಹನುಮಂತಪ್ಪ ಹನುಮಂತ ಆನಂದ ಹನುಮಂತಪ್ಪ ಅವರು ಆಗಿನ ಬಿ ಒ ಆನಂದ ಕಿ ಅವರು 2001 ಬಂದವರು. ಇವರು ಇವತ್ತು ಕೂಡ ತೀರುವುದರು ಕಾಣ್ತದೆ ನನಗೆ ಅಲ್ಲಿ ಆಗಿಲ್ಲ. 9 ಜನರಲ್ಲಿ ಕೂಡ ನನ್ನನ್ನು ಆಯ್ಕೆ ಮಾಡಿದ್ರು. 2001 ಯಾರು ಮಕ್ಕಳಿದ್ದಾರೆ ಒಂದು ಸರ್ಕಾರ ನಿನ್ನ ಜನಪ್ರತಿ ಆಗಬೇಕು ಅಂತ ಅದ್ರ ಕ್ಯಾನ್ಸಲ್ ಮಾಡಿದ್ರು. ಅವರ ತಾಲೂಕು ಪಂಚಾಯತಿ ಯಾರಿದ್ರು ಕ್ಯಾನ್ಸಲ್ ಮಾಡಿ ಜನಪ್ರತಿನಿಧಿ ಯಾರಿದ್ದಾರೆ ಅವರನ್ನು ಆಗಲಿಕ್ಕೆ ಆಗಲ್ಲ. ಮಕ್ಕಳ ಎತ್ತವ್ರು ಬೇಕು, ಸರ್ವ ಶಿಕ್ಷಣ ಅಭಿಯಾನ ಕೂಡ ಬರಲಿಲ್ಲ. ಯಾರು ಮಕ್ಕಳ ಎತ್ತಾರೆ ಅವರೇ STMC ಅಧ್ಯಕ್ಷರಾಗಬೇಕು, ಫುಲ್ ಡೆವಲಪ್ಮೆಂಟ್ ಕಮಿಟಿ ಆಗಬೇಕು ಅಂತ ಒಂದು ನಿರ್ಣಯ ಬಂತು 2001. ಇವತ್ತು ಕೂಡ ನಾನು ಕಂಡಿರ್ತೇನೆ ಸರ್ವ ನನ್ನನ್ನು ಈ ಬಡವನ್ನು 1 ರೂಪಾಯಿ ಚಾಕ್ ಬಿದಿ 1 ರೂಪಾಯಿ ಇಲ್ಲದ ಒಂದು 50 ರೂಪಾಯಿ ಬೆಲೆ ವ್ಯಾಪಾರ ಸಾಧನ ಈ STMC ಕೂ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರು ಮಾಡಿಬಿಟ್ಟಿದ್ದು ಈ ಟಿ ಬರೀದವರು. ಆಗ ನಾನು ಕಣ್ಣ ನೀರಿದ್ದತೆ ಇದು ಸತ್ಯ ಆದ ಸಂದತಿ ಸತ್ಯ ಕಣ್ಣ ನೀರಿದೆ. ಯಾಕೆ ಇದು ಮಾಡಬೇಕು ನಾನು ಯಾವ ಥರ ಮಾಡಿ 1 ರೂಪಾಯಿ ಇಲ್ಲದ ಮನುಷ್ಯ ಮುಜಿಗಾದ ಮನುಷ್ಯ 50 ಪೈಸೆ ಇಲ್ಲದ ಮನುಷ್ಯ STMC ಆದರೆ ಏನು ಮಾಡ್ಬೋದು ಅಂತ ಕನಸು ಕಂಡೆ. ಆಗ ನಾನು ಹೋಲಿದೆ ಯಾರಿಗೆ ಮಂಗಳೂರಲ್ಲಿ ಒಂದು ಜನ ಇದ್ದರು ಸೈದಾನಿ ಬಿಬಿ ದರ್ಗಾ ಕಮಿಟಿ ಇಲ್ಲಿ ನಾನು SBI ಹತ್ರ ಸೈದಾನಿ ಬಿಬಿ ದರ್ಗಾ ಕಮಿಟಿ ಶಾಪಿ ಸೆಮ್ಮನಾಡು ಇದ್ದರು. ನಾನು ಹತ್ರ ಹೇಳುವ ಅವ್ರು 10 ಸಲ ಬಂದೆ. ಅವ್ರು ಯಾರಿಂದ ಇದ್ರೆ ಅವ್ರು ಮಲ್ಯಾಳಿ ಅವ್ರು ಇವರು ಕೂಡ ಬಿಟ್ಟು ಹೋದರು. ಅವಾಗೆಲ್ಲ ನಾನು 10 ಸರ್ತೈತಿ ಆಗಿನ 5000 ಕೊಟ್ಟರು. ಈಗ ಅದನ್ನ ಬೆಲೆ 50000 2001 ಪುನಃ ಸಾಕಾಗಿಲ್ಲ 40 ಸಿನ್ಸ್ ಒಂದು ಜಾಗತಿಕ ಸಂಡೆ ಹೆಚ್ಚೆಚ್ಚು ಕುಂಜಾಮದ ಮಂಗಳೂರಿನಲ್ಲಿ ದೊಡ್ಡ ಉದ್ಯಮಿ ಇದ್ರು. ಅವ್ರ ಹತ್ರ ಹೇಳಿ ನನಗೆ ಸ್ವಲ್ಪ JCP ನೀವು ಸಹಾಯ ಮಾಡಿದ್ರೆ ಬರೋಲ್ಲ ನನ್ನ ಮಾತುಕೊಂಡು ಈ ಮನುಷ್ಯನನ್ನು ಏನಾದರೂ ಕೊಡಬೇಕು ಅಂತಲ್ಲ ಈ ಮದ್ರಾಸಿಗೆ ಸಹಾಯ ಮಾಡೋಣ. JCP 8 ದಿವಸ JCP HH ಕುಮಾರ್ ದೊಡ್ಡ ಕಂಪನಿ ಅವರು ಕಂದಕದಲ್ಲಿ ಬಹಳ ಉದ್ಯಮಿ
ಅವರ ಆರ್ಬಾರಲ್ಲಿ ಕೂಡ ಅವರ ಏನು ಹಾಗೆ ಅಲ್ಲಿ ನಿಮ್ಮ ಶಾಲೆ ಪ್ರಾರಂಭ ಅಲ್ಲಿಂದ ಕಲ್ಪನೆಯಲ್ಲಿ ಕಲ್ಪನೆ ಆಯ್ತು. 2001ರಲ್ಲಿ ನನ್ನನ್ನು ಎಸ್ ಎಂ ಎಂ ಇದ್ದು ಬೆಳ್ಳಂಗಿ ಸೈನ್ಸ್ ಕೆ ಆನಂದ್ ಅವರು ಸಮತಟ್ಟು ಮಾಡುವ ಕೆ ಆನಂದ ಆಗಿನ ಬಿ ಒ ಗೊತ್ತಿರಬಹುದು. ಇವತ್ತು ಕೂಡ ಅವರು ದೊಡ್ಡ ಉದ್ಯಮಿಯಲ್ಲಿದ್ದು ರಿಟೈರ್ಡ್ ಆದರು. ಎಲ್ಲಿ ತರ ಗೊತ್ತಿಲ್ಲ. ಈಗ 2000 ಹೋಯ್ತು ಹೋಯ್ತು. ಅಲ್ಲಿಂದ 2001ರಲ್ಲಿ ಇವರೇ ಉದ್ಘಾಟನೆ ಮಾಡಿದ್ರು ಫರೀದ್ ಅವರು. ನವೆಂಬರ್ 14 2001 ಕಾಣ್ತದೆ ಅಲ್ಲಿ ಬರೆಯಿದ್ದೀನಿ ಚಿತ್ರ ಕೂಡಗಡ. ಮತ್ತೆ ಅಲ್ಲಿ ಸಾಲ ಇತ್ತು ನಮಗೆ ಜಮೀನು ಕೊಡಲಿ ಉತ್ತಮ ಈವನಿಗೆ ಮಾರಲಿ ಇದ್ರು. ಅದೇ ಕೊಟ್ಟ ಮಾಸ್ ಕೊಡ್ಲಿಕ್ಕಿಲ್ಲ ಬರ್ತಾ ಬರ್ತಾ ಒಂದೇ ಮುಂದೆ ಇದ್ದೀನಿ. ನಾನು ಜಿಲ್ಲಾ ಪಂಚಿ ಹೋಗ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ಕೈ ನೀಡಿದೆ ಸಾ ಕೇಳಿದೆ. ಆಗ ನನಗೆ ಒಂದು ಪುಣ್ಯಾತ್ಮರ ಹತ್ರ ಹೋಗಿ ಸಹ ಕೇಳ್ತೇನೆ. ಆಗ ಈಗ 2003 ಸೆಪ್ಟೆಂಬರ್ 15 ಒಳಗೆ ನಾನು ಜಿಲ್ಲಾ ಪಂಚಾಯತಿ ಹೋಗಿ ಒಂದು ಶಿವಾನಂದ ಮೂರ್ತಿ ಇದ್ದರು ಅವ್ರ ಹತ್ರ ಒಂದು 2002-2003ರಲ್ಲಿ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗ ನನ್ನನ್ನು ಒಂದು ಶಿವಾನಂದ ಮೂರ್ತಿ ಅವ್ರಿಗೆ ಅವ್ರ ಶ್ಯಾಮರು ಹೋಗುವಾಗ ನಮ್ಮ ಮಂಗಳೂರು ಜಿಲ್ಲೆಯ ಅತ್ಯಂತ ವಸಂತಿಕಾಂತ ಪತ್ರಿಕೆ ಗುರುಪ್ಪ ಬಾಲೆಪೂಣಿ ಅವರು ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಶ್ಯಾಮರ ಎದುರುಗಡೆ ಬಂದರು. ನಾನು ಹೋದೆ ನೀವಿದೆ. ಆಗ ಅಲ್ಲಿ ಹೇಳಿದ್ರು ಎಲ್ಲರನ್ನೂ ನೀವು ಪರಿಚಯ ಮಾಡಿದ್ರಲ್ಲ ಈ ಒಂದು ಬಡವನ ಪರಿಚಯ ಮಾಡಿ ಅಂದ್ರೆ ಬಾಲೆಪೂಣಿ ಹತ್ರ ವಸಂತಿ ಅವರು ಶಿವಾನಂದ ಮೂರ್ತಿ ಹೇಳಿದ್ರು ಇವತ್ತು ಕೂಡ ಎಮ್ಮೆ ಅವ್ರನ್ನ ಕಂಡುಕೊಂಡು ನಾನು ಈ ಪದ್ಮಶ್ರೀ ಪ್ರಸ್ತಂತ ಎಮ್ಮೆ ಆಗ್ತದೆ. ಆಗ ಬಾಲ ಗುರುಪ್ಪರು ಬಾಲೆಪೂಣಿ ಹೇಳು ನಾನು ನಿಂದಿದೆ ಇಂತ ಕುರ್ಸಿತ್ತು ಇವತ್ತು ಕೂಡ ನೀನ್ ಕೂತ್ಕೊಂಡು ಹೇಳಿದ್ರು ಅವ್ರು ಎತ್ತು ಕೂಡ ನೆನಪದೆ. ಆಗ ಒಂದು 15 ಮುಂದೆ ಆಗ್ಬೇಕಾದ್ರೆ ಅದ್ರ ನಂತರ ನಾನು ಬದಲಾವಣೆಗೆ ಆದೆ. ಆಗ 2013 ಅಂದ್ರೆ ಸೆಪ್ಟೆಂಬರ್ 13 ನನ್ನ ಬಡೇ ನಮ್ಮ ಮನೆಗೆ ಬಂದವರು ಮತ್ತೆ ಶಾಲೆ ಹೋದರು ಒಂದು ಲೇಖಕ ಬರೆಯಿದ್ರು. 2004 ಸೆಪ್ಟೆಂಬರ್ 15 ಕಿತ್ತಳೆ ಬುಟ್ಟಿಯಲ್ಲಿ 40 ಲಕ್ಷ. ಆಗ ನನ್ನನ್ನು ಬೆಳಿಗ್ಗೆ ತಂದು 40,000 ಸಾಲ ಕೊಟ್ಟಂತ ಮಂಗಳೂರು ಇಲ್ಲಿವಾಗ ಇದೇ ಈ ಸೆಪ್ಟೆಂಬರ್ ಇನ್ನೇ ಅಥವಾ ನಾ ಇನ್ನೇ ಪದ್ಮಶ್ರೀ ಸೆಕ್ರಮೆಂಟ್ ಮಾಡುವ ನನ್ನ ಹಬ್ಬ ಬಂತಲ್ಲ 2013 ಸೆಪ್ಟೆಂಬರ್ 16 ಅಂತದ್ದು ಒಂದು ಹಬ್ಬ ಬಂದಿತ್ತು ಆ ಕಾಲದಲ್ಲಿ. ಬದಲಾವಣೆ ಆದ್ರೆ ದೇವರು ಕೊಟ್ಟಿದ್ದಾರೆ ಆದ್ರೆ ಹಣ ಕೇಳ್ತಾ ಇದ್ರು ಬೇರೆ ಬೇರೆ ನನ್ನ ಚೆಕ್ ಮುಖಾಂತರ ಕೊಡಿ ಸಾಲ ಬೇಟೆ ಸಾಲ ಬಿಟ್ಟೆ. ಇನ್ನು 2000 ಅದೇ ನವೆಂಬರ್ 1 ಕನ್ನಡ ಜಿಲ್ಲೆಯ ರಾಜ್ಯೋತ್ಸವ ಕೊಟ್ಟಿದ್ದಾರೆ ಅದೇ ನವೆಂಬರ್ 1. 2004 ಜನವರಿ 1 ಕನ್ನಡ ಹಬ್ಬದ ವರ್ಷದ ಮಾಡಿದ್ರು ಇದು ಸತ್ಯ. ಅದ್ರ ನಂತರ ನನ್ನ ಬದಲಾಗಿ ಪುನಃ ನಾನು ಬದಲಾವಣೆಗೆ ಅದನ್ನು ಬದಲಾವಣೆಗೆ ಮಾಡಿ ಮಾಡಿ ನನ್ನನ್ನು ಇಲ್ಲಿ ಬರ್ತಂತು ಪುನಃ 50 ಕನ್ನಡ ಹಬ್ಬ ಅಲ್ಲಿ ಪ್ರಕಟ ಮಾಡಿದ್ರು. ನಮ್ಮ ಕರ್ನಾಟಕ ಬ್ಯಾಂಕ್ ಚೇರ್ಮನ್ ಕೂಡ ಅಂತಕೃಷ್ಣ ಬಂದ್ರು ರಂಗನಾಥ್ ತಳಕೂರು ಬಂದ್ರು ಕನ್ನಡ ಹಬ್ಬ. ಸರಿ ಬಾಳೆಪುಣಿ ಅವರೇ ಅವರ ಒಟ್ಟು ನಡೆ ಅವರು ಎಷ್ಟು ಕಷ್ಟಪಟ್ಟರು ಯಾವ್ಯಾವ ರೀತಿಯಲ್ಲಿ ಅವರು ಫೇಸ್ ಮಾಡಿದ್ರು ಎಲ್ಲವನ್ನು ಅವರು ವಿಸ್ತಾರವಾಗಿ ತಿಳಿಸಿದರು. ನನಗೆ ಕುತೂಹಲದಲ್ಲಿ ನಿಮಗೆ ಕೇಳೋದು ಯಾಕಂದರೆ ಅವತ್ತು ಬರೆದ ಲೇಖನಿಯಿಂದ ಶುರುವಾಗಿ ಪ್ರಶಸ್ತಿ ಪಡೆದ ದಿನದ ಆ ಕ್ಷಣದವರೆಗೂ ನೀವು ಅವ್ರ ಜೊತೆಗೆ ಇದ್ರಿ ಅನ್ನೋದನ್ನು ನಾನು ಕೇಳಲ್ಪಟ್ಟೆ. ಎಲ್ಲಿವರೆಗೂ ಅಂತೇಳಿ ಪ್ರಶಸ್ತಿ ಪಡೆದ ದಿನ ವಸ್ತಿಗಂಧದಲ್ಲಿ ಇದ್ರು ಅವರು ಅನ್ನುವಂಥದ್ದನ್ನು ಕೇಳಿದೆ. ಈ ರೀತಿ ಅವರ ಒಡನಾಟದೊಳಗಡೆ ಮರೆಯಲಾಗದ ಘಟನೆಗಳು ಅಥವಾ ಆ ವ್ಯಕ್ತಿ ಎಷ್ಟು ಸರಳ ಮತ್ತು ಸಜ್ಜನ ಮತ್ತು ಇವತ್ತು ದೇಶದಲ್ಲಿ ನಾವು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದ ಸಂದರ್ಭದಲ್ಲಿ ಹಾಜಬ್ಬ ಅನ್ನುವಂತಹ ವ್ಯಕ್ತಿತ್ವ ನಿಮ್ಮ ಜೊತೆ ಒಡನಾಟದ ನೆನಪು ಮಾಡಿಕೊಟ್ಟು ಸಮಾಜಕ್ಕೆ ತಿಳಿಸುವಂತಹ ಘಟನೆಗಳೇನಾದರೂ ನೆನಪು ಮಾಡ್ಕೊಳಕ್ಕಾಗತ್ತಾ ನಿಮಗೆ? ನಾನು ನಮ್ಮ ಹೊಸದಿಗಂತ ಪತ್ರಿಕೆಯಲ್ಲಿ ಆ ಅಂಶ ಪ್ರಕಟ ಆಗಿದೆ. ಮೊನ್ನೆ ಜನವರಿ 25 ಸಂಜೆ ಅವರು ಬಂದಿದ್ದಾರೆ. ಅದಕ್ಕಿಂತ ಮೊದಲು ನನಗೆ 12 ಹೊತ್ತಿಗೆ ಸುಮಾರಿಗೆ ಅವರು ಫೋನ್ ಮಾಡಿದ್ದಾರೆ. ನಾನು ಬಸ್ಸಲ್ಲಿ ಬರ್ತಾ ಇದ್ದೆ. ಬಂದವರು ಇಲ್ಲಿ ಬಂದವರು ಏನು ಹೇಳಿದ್ದಾರೆ ಅಂದರೆ ನನ್ನನ್ನು ಕೇಳಿದ್ದಾರೆ. ನನ್ನನ್ನು ಕೇಳುವಾಗ ನಾನು ಇರಲಿಲ್ಲ ಹೊರಗಡೆ, ನಾನು ನನ್ನ ಕರ್ತವ್ಯದ ಮೇಲೆ ಹೋಗಿದ್ದೆ. ನಮ್ಮ ಛಾಯಾಚಿತ್ರಗ್ರಾಹಕರು ನನಗೆ ಕನೆಕ್ಟ್ ಮಾಡಿ ಫೋನಲ್ಲಿ ಸರ್ ಹಜಬ್ಬ ಸರ್ ಬಂದಿದ್ದಾರೆ ಅಂತಾರೆ. ನಮ್ಮ ಕಚೇರಿಯಲ್ಲಿ ಹಜಬ್ಬರಿಗೆ ವಿಶೇಷವಾದ ಗೌರವ ಇದೆ ಇವತ್ತಿಗೂ. ಖಂಡಿತ. ಯಾಕೆ ಅಂದರೆ 2004 ನಂತರ ಪ್ರತಿ ವರ್ಷ ಕನಿಷ್ಠ ಒಂದು 4-5 ಸರಿ ಅವರು ಭೇಟಿ ಮಾಡ್ತಾರೆ ನಮ್ಮ ಕಚೇರಿಗೆ. ಒಂದು ಪ್ಲಾಸ್ಟಿಕ್ ತೊಟ್ಟೆ ಹಿಡ್ಕೊಂಡು ಯಾವುದೇ ಒಂದು ವಿಸಿಟಿಂಗ್ ಕಾರ್ಡು ಏನು ಪತ್ರ ಇದ್ರೂ ಬರ್ತಾರೆ, ನನ್ನಲ್ಲಿ ಅಭಿಪ್ರಾಯ ಹಂಚಿಕೊಳ್ತಾರೆ, ನಮ್ಮೆಲ್ಲ ಸಿಬ್ಬಂದಿಗೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ವಂದಿಸಿ ಮಾತಾಡಿಸ್ತಾರೆ. ಒಮ್ಮ ಪರಿಚಯ ಆದರೆ ಆ ಮನುಷ್ಯನಿಗೆ ಮತ್ತೆ ಎಲ್ಲಿ ಹೋದರೂ ಬಿಡೋದಿಲ್ಲ, ಮಾತಾಡಿಸಿ ನಮಸ್ಕಾರ ಕೊಟ್ಟು ಹೋಗುವಂಥ ಜಾಯಮಾನವಾಗಿ ಅಂಥ ವ್ಯಕ್ತಿ. ನಾನು ನಮ್ಮ ಛಾಯಾಗ್ರಹಕ್ಕೆ ಏನು ಹೇಳಿದೆ, ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದೇನೆ, ಅವರು ತುರ್ತು ಮಾತಾಡಲಿಕ್ಕೆ ದಯವಿಟ್ಟು ಬರಲಿ ಅಂತ ಹೇಳಿದೆ.
ಅವರಲ್ಲಿ ಬಂದರು, 4:40 ಸುಮಾರಿಯಲ್ಲಿ ಬಂದರು. ಹೊರಗಿಂದ ಫೋನ್ ಮಾಡಿದರು, 5 ನಿಮಿಷದಲ್ಲಿ ಹೊರಗೆ ಬರ್ತೇನೆ ಅಂತ ಹೇಳಿದೆ. ಹೊರಗೆ ಬಂದು ಬಂದು ರಸ್ತೆ ದಾಟಬೇಕಿದ್ರೆ ಒಂದು ಅಂಶವನ್ನು ಹೇಳಿದರು, ಸರ್ ಇವತ್ತು ಬೆಳಿಗ್ಗೆ ಹೀಗೆ ಕೇಂದ್ರ ಸರ್ಕಾರದ ಗೃಹ ಸಚಿವರ ಆಫೀಸಿಂದ ಫೋನ್ ಬಂದಿತ್ತು ಸರ್, ಹಿಂದಿ ಇಂಗ್ಲಿಷ್ನಲ್ಲಿ ಮಾತಾಡಿದ್ರು, ನನ್ಗೆ ಗೊತ್ತಾಗಿಲ್ಲ, ನಾನು ಅರೇಕಾಲದಲ್ಲಿ ರೇಷನ್ ಅಂಗಡಿಯಲ್ಲಿ ರೇಷನ್ಗೆ ಕ್ಯೂ ನಿಂತಿದ್ದೆ, ನಾನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ನನ್ನ ಪಕ್ಕದಲ್ಲಿ ಆಟೋ ಡ್ರೈವರ್ ಇದ್ದ, ಅವ್ರಿಗೆ ಹಿಂದಿ ಗೊತ್ತಿತ್ತು, ಅವನಲ್ಲಿ ಫೋನ್ ಕೊಟ್ಟೆ ಅಂತ ಹೇಳಿದ. ಫೋನ್ ಕೊಟ್ಟಾಗ ಅವ್ರು ಮಾತಾಡಿದ್ರು, ಆಮೇಲೆ ನನಗೆ ಒಂದಿಷ್ಟು ಹೇಳಿದ್ರು, ನಿನಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಅಂತ ಅವ್ರು ಅಷ್ಟು ಹೇಳಿದ್ರು. ಆಮೇಲೆ ಬಂದೆ ಅಂತ. ನನಗೆ ಕುತೂಹಲ ಅಂತಲ್ಲ, ನನಗೆ ಸುಮಾರು 2 ತಿಂಗಳ ಹಿಂದೆ ಒಬ್ರು IAS ಅಧಿಕಾರಿ ಹೇಳಿದ್ರು, ಬಾಳೆಪುನಿ ಈಸ್ ಗೆಟಿಂಗ್ 1 more award ಸೂನ್ ಅಂತ. ಅವರಿಗೆ ಪದ್ಮಶ್ರೀ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಯಾರೋ ದೊಡ್ಡ ಅಧಿಕಾರಿಗಳು ಕ್ರಾಸ್ ಚೆಕ್ ಮಾಡಿದ್ದಾರೆ, ಕ್ರಾಸ್ ಚೆಕ್ ಮಾಡುವಾಗ ಆ ಅಧಿಕಾರಿ ನನಗೆ ಫೋನ್ ಮಾಡಿದ್ದಾರೆ, ನನಗೆ ಗೊತ್ತಿದ್ದದನ್ನು ಹಾಗೆ ಬರಬೇಕು ಹೇಳಿದ್ದೆ ನಾನು. ಹಾಗೆ ನನಗೆ 50% ಆಗಿರ್ಬೋದು ಅಂತ ಅನಿಸ್ತು. ತಕ್ಷಣ ಇವರು ಅಷ್ಟು ಹೇಳಿದ ತಕ್ಷಣ ನಾನು ಫೋನ್ ಮಾಡಿದೆ IAS ಅಧಿಕಾರಿಗೆ, ಸರ್ ಹೀಗೆ ಸುದ್ದಿ ಇದೆ, ದಯಮಾಡಿ ನನಗೆ ಖಚಿತಪಡಿಸಬೇಕು ನಿಮ್ಮ ಸೋರ್ಸಿಂದ. ಒಪ್ಕೊಂಡು ಆಮೇಲೆ ನಾನು ಅವರು ಚಹಾ ಕುಡಿದ್ವು, ನಾವು ಚಹಾ ಕುಡಿದು ಅವರನ್ನು ಬಸ್ ಹತ್ತಿದ್ದೆ, ನೀವು ಹೋಗಿ ಅಂತ ಹೇಳಿದ್ರು. ಇವತ್ತು ಟೆನ್ಷನ್, ಅವರು ನನಗೆ ಶಾಸಕರು ಬೇಕು ಅಂತ ಕೇಳಿದ್ರು, ಶಾಸಕರು ಈಗ ಬಂದು ಹೋಗಿದ್ದಾರೆ, ಇನ್ನು ಅವ್ರು ಇವತ್ತು ಸಿಗೋದು ಕಷ್ಟ ನಿಮಗೆ, ನೀವು ನಿರಾಳವಾಗಿ ನಿಮಗೆ ಹೋಗಿ ಮನೆಗೆ ಹೋಗಿ, ನಿಮಗೆ ಇವತ್ತು ಒಳ್ಳೆ ಸುದ್ದಿ ಬರ್ತದೆ, ದೇವರಲ್ಲಿ ನಾನು ಅದಕ್ಕೆ ಪ್ರಾರ್ಥಿಸ್ತೇನೆ ಅಂತ ಹೇಳಿದೆ. ಅವ್ರು ಎದುರೇ ಇದ್ದಾರೆ, ನಾನು ಇದನ್ನು ನಾನು ಕತೆ ಹೇಳ್ತಾ ಇರುವಂಥದ್ದಲ್ಲ, ನಿಮಗೆ ನಾನು ಪ್ರಾರ್ಥಿಸ್ತೇನೆ, ನಿಮಗೆ ಇವತ್ತು ಒಳ್ಳೆ ಸುದ್ದಿ ಬರ್ತದೆ ಅಂತ ಹೇಳಿದೆ. ನಾನು ಆಫೀಸ್ಗೆ ಬಂದೆ, ಸಂಜೆ ಹೊತ್ತು ನಮ್ಮ ಮೀಡಿಯಾದ ಒಬ್ರು ಗೆಳೆಯ ನನಗೆ ಫೋನ್ ಮಾಡಿದ್ದೆ, ಸರ್ ಆಯಿತು ಬರೋದು ಫೈಲ್ ಕೊಡಿ ಅಂತ. ನೋಡಿ ಕನ್ಫರ್ಮ್ ಆಗಿದೆ, ಕನ್ಫರ್ಮ್ ಆಗಿದೆ ಸರ್, ನನ್ನಲ್ಲಿದ್ದ ನಂಬರ್ ಅನ್ನು ಕೊಟ್ಟೆ, ಎಲ್ಲ ಮಾಹಿತಿಗಳನ್ನು ಕೊಟ್ಟೆ. ಇದು ಒಂದು ವರ್ಷನಾದ್ರೆ ಅವರ ಮಾನವೀಯ ವರ್ತನೆ ವರ್ಷಗಳಿದೆ, ಅವರ ಮನೆಯ ಕಷ್ಟ ಇದೆ, ಸುಖ ಇದೆ, ಎಲ್ಲವೂ ಇದೆ, ಅವ್ರ ಕಷ್ಟವನ್ನೇ ಅನುಭವಿಸೋದು ಜಾಸ್ತಿ. ಇವತ್ತಿಗೂ 2 ಹೊತ್ತಿನ ಊಟಕ್ಕೆ ಅವರ ಮಗ ದುಡಿದರೆ ಮಾತ್ರ ಅವ್ರ ಕೈ ಬಾಯಿಗೆ ಹೋಗುತ್ತೆ. ಪತ್ನಿ ಅವರು ಹೇಳಿದಾಗೆ ಬಡತನ ಇದರಲ್ಲಿ ಅಸೌಖ್ಯದಲ್ಲಿದ್ದಾರೆ, ಮಗಳಿಗೆ ಮದುವೆ ಚಿಂತನೆಯಲ್ಲಿದ್ದಾರೆ, 5 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿ ಸಲ ಆಚೆಬ್ಬರು ನನಗೆ ಫೋನ್ ಮಾಡಿದಾಗಲೂ ಫಸ್ಟಿಗೆ ಹೇಳು, ಸರ್ ನನಗೊಂದು ಹುಡುಗನನ್ನು ದೇವರು ಕೊಡ್ಲಿಲ್ವಲ್ಲ, ತೋರಿಸ್ಲಿಲ್ವಲ್ಲ, ಅದು ನನ್ನ ಋಣ ಅಂತ ಹೇಳಿದ್ದೆ. ನಾನು ಅದಕ್ಕೆ ಅವರಿಗೆ ಸಮಾಧಾನ ಮಾಡು, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ಎಲ್ಲ ಗಾಡ್ ಡಿಸೈಡ್, ದೇವರು ನಿರ್ಧರಿಸ್ತಾರೆ, ಒಂದಲ್ಲ ಒಂದು ದಿನ ನಿಮಗೆ ಒಳ್ಳೆ ದಿನ ಬರ್ತದೆ, ಒಬ್ಬ ಹುಡುಗನನ್ನು ಒದಗಿಸ್ಕೊಡ್ತಾರೆ ಅಂತ ಅದನ್ನು ನಂಬಿಕೆ ಇಟ್ಟು ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಬಂದಿದ್ದೇನೆ, ಅದನ್ನು ಸಹಿಸಿಕೊಂಡು ಬಂದಿದ್ದಾರೆ. ಇವತ್ತು ಅದನ್ನು ನಾವು ಮಾತಾಡಿದ್ದೀವಿ ಇಬ್ರು. ನಾನು ಸುಮಾರು 10 ವರ್ಷದ ಹಿಂದೆ ಒಂದು ಘಟನೆಯನ್ನು ಹೇಳಬೇಕು. ನಾನು ಟೈಫಾಯ್ಡ್ ಆಗಿ ಮನೆಯಲ್ಲಿ ಮಲ್ಕೊಂಡಿದ್ದೆ, 2-3 ದಿವಸ ಅವರು ಫೋನ್ ಮಾಡಿದ್ರು. ಇವತ್ತಿಗೂ ನನಗೆ ಹೈಯೆಸ್ಟ್ ಫೋನ್ ಬರೋದು ಹಾಚೆಪ್ರದ್ದು, ಫೋನ್ ಮಾಡಿದ್ರು, ನಾನು ಇಲ್ಲ ಹೀಗೆ ಬೇರೆ ಬೇರೆ ಇದ್ದೇನೆ ಅಂತ ಹೇಳಿ, ತಪ್ಪಿಯೂ ನಾನು 3 ದಿವಸ ನಾನು ಅಸೌಖ್ಯದಲ್ಲಿ ಇದ್ದೇನೆ ಅಂತ ಹಾಜಿಬ್ಬರಿಗೆ ಹೇಳಿದವನಲ್ಲ. 4ನೇ ದಿವಸ ಏನು ಫೋನ್ ಮಾಡುವಾಗ ತಪ್ಪಿ ಹೇಳಿದ್ದು, ನನಗೆ ಅಸೌಖ್ಯ, ನಾನು ಮನೆಯಲ್ಲಿ ಮಲಗಿದ್ದೀನಿ, ತಪ್ಪಿ ಹೇಳಿದ್ದು ನಾನು ಉದ್ದೇಶಪೂರ್ವಕವಾಗಿಲ್ಲ. ಸರ್ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನಮ್ಮ ಹೊಸದಿಗಂತದ ಅರೇಕಲ ಹಾಜಬ್ಬ ಮರುದಿವಸ ಮುಂಜಾನೆ 8:30-9 ಗಂಟೆ ಹೊತ್ತಿಗೆ ಹೂವಾಕುವ ಕಲ್ಲು ಅಂತ ಒಂದು ಪ್ಲೇಸಿಂದ ಕೇಳಿಕೊಂಡು ರಿಕ್ಷಾ ಹತ್ಕೊಂಡು ನನ್ನ ಮನೆ ಬಾಗಿಲಿ ಬಂದಿದ್ದಾರೆ. ಬರುವಾಗ ಹಾಗೆ ಬರಲಿಲ್ಲ, ಬರುವಾಗ ಬರುವಾಗ ಅವ್ರ ಜೊತೆಯಲ್ಲಿ 1 ಕೆಜಿ ಆಪಲ್ ಇತ್ತು, 2 ಕೆಜಿ ಕಿತ್ತಳೆ ಹಣ್ಣಿತ್ತು. ಬಹುಶಃ ನನ್ನ ಕಷ್ಟಕಾಲದಲ್ಲಿ ಬಂದ ರೀತಿಯಲ್ಲಿ ಹೀಗೆ ಬಂದವರು ಬೇರೆ. ಸತ್ಯವಾದ ಮಾತು. ಹಾಗಾಗಿ ಅವರ ಮಾನವೀಯ ಗುಣ ಉಂಟಲ್ಲ, ಬಹಳ ದೊಡ್ಡ. ಅದೇ ರೀತಿ ಇನ್ನೊಬ್ಬ ಪತ್ರಕರ್ತರ ಅಸೌಖ್ಯದಲ್ಲಿ ಇದ್ದವರು ಅವರ ಮನೆಗೆ ಕಣ್ಣು ತಕೊಂಡು ಹೋಗಿ ಸಂತೈಸಿ ಬಂದಂತ ಆ ಒಂದು ಗುಣ ಇದೆ, ಗುಣಕ್ಕೆ ಸಂದಂತಹ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಮತ್ತೆ ಅವರ ಸರಳತೆ, ಉದಾಹರಣೆ ಉದಾಹರಣೆ ಹೇಳಲೇಬೇಕು. ಹಾಜಬ್ಬರು ನೀವು ನೋಡ್ತಾ ಇದ್ದೀರಿ, ಹಾಜಬ್ಬರು ಬಟನ್ ತೆಗೆದು ಓಪನ್ ಇದೆ. ನಾನು ಆರಂಭ ದಿನಗಳಲ್ಲಿ ಹಾಜಬ್ಬರಿಗೆ ಹೇಳಿದ್ದೆ, ಹಾಜಬ್ಬರಿ ನೀವು ಹಿಂದಿನ ಹಾಜಬ್ಬಲ್ಲ, ನೌ ಯು ಆರ್ ದ ಗ್ರೇಟ್ ಗ್ರೇಟ್ ಹಾಜಬ್ಬ ದಿ ಗ್ರೇಟ್ ಇನ್ ಇಂಡಿಯಾ, ಹಾಗಾಗಿ ನೀವು ದಯಮಾಡಿ ಮೇಲಿನವರೆಗೆ ನೆನ್ನೆ ಹಾಕಿ ಬಟನ್ ಹಾಕ್ಬೇಕು ಅಂತ ಹೇಳಿದ್ದೆ. 2004 ಒಂದು 6-7 ತಿಂಗಳು ನಾನು ಹೇಳಿದ್ದೀನಿ, ಆಮೇಲೆ ಹೇಳುವುದನ್ನು ಬಿಟ್ಟಿದ್ದೀನಿ. ನನಗೆ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ, ನಾನು ಅವರಲ್ಲಿ ಅಂಥ ಬದಲಾವಣೆಗಳು ನಿರೀಕ್ಷಿಸುವುದಿಲ್ಲ. ಹಾಜಬ್ಬರು ಬದಲಾಗಲಿಲ್ಲ ಅನ್ನೋದಕ್ಕೆ ಅವರು ಅವರ ಶರ್ಟಿನಲ್ಲಿ ಬಟನ್ ಅನ್ನು ಮೇಲೆ ಹಾಕದಿರುವುದನ್ನು ನಾನು ನಿದರ್ಶನವಾಗಿ ಕಂಡಿದ್ದೇನೆ. ಅವರ ಸರಳತೆ ಉಂಟಲ್ಲ, ಅವರ ಸರಳತೆ ಅವರನ್ನು ಈ ದೇಶದ ಮಟ್ಟಕ್ಕೆ ಕೊಂಡೊಯ್ದಿದೆ. ನಮ್ಮ ಮಾನ್ಯ
ಈ ದೇಶದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಬೇಕು. ಖಂಡಿತ. ಹಳ್ಳಿಗಳಲ್ಲಿ ಇರುವಂತಹ ಸಾಧಕರನ್ನು ಹೆಕ್ಕಿ ತೆಗೆದಂತಹ ಕೇಂದ್ರ ಸರ್ಕಾರಕ್ಕೆ ನಾನು ಈ ಹೊತ್ತಿನಲ್ಲಿ ಅಭಿನಂದನೆ ಹೇಳಬೇಕು. ಕಳೆದ ವರ್ಷದಿಂದ ಹೊಸ ಟ್ರೆಂಡ್ ಶುರುವಾಗಿದೆ, ಇಂಥವರನ್ನು ಹುಡುಕಾಡಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇದು ಬಹುಶಃ ಭಾರತ ಒಳ್ಳೆಯದಕ್ಕಿಂತ ಒಳ್ಳೆಯದಾಗುತ್ತೆ, ಇದಕ್ಕಿಂತ ಬೇರೆ ನಿದರ್ಶನ ಏನಿಲ್ಲ. ನಾನು ಬಹಳ ವರ್ಷಗಳಿಂದ ನಾನು ಪತ್ರಿಕಾ ಕ್ಷೇತ್ರದಲ್ಲಿ ಇರೋರು, ನಾನು 33 ವರ್ಷ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ 34ನೇ ವರ್ಷದಲ್ಲಿದ್ದೇನೆ. ನಾನು ಸಾರ್ಥಕತೆ ಕಂಡಿದ್ದೇನೆ. ನಾನು ತಪ್ಪಿಯೂ ಈ ಉದ್ಯೋಗಕ್ಕೆ ತಪ್ಪಿ ಬಂದಿದ್ದೇನೆ ಅಂತ ನನಗೆ ಅನಿಸುವುದಿಲ್ಲ. ನಾನು ಪರಿಚಯ ಮಾಡಿದ ಹೊಸದಿಗಂತಲ ಮೂಲಕ ಪರಿಚಯ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮೆರೀತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರೀತಾರೆ ಅಂದರೆ ನನ್ನಷ್ಟು ಪುಣ್ಯಾತ್ಮ ಬೇರೆ. ನಿಜ, ಖಂಡಿತವಾದ ಮಾತು, ಖಂಡಿತವಾದ ಮಾತು. ಜೊತೆಗೆ ನಾನು ಅವರನ್ನು ಮಾತ್ರ ಅಲ್ಲ, ಅವರಿಗೆ ಯೋಗ ಇತ್ತು. ಇಂಥದೇ ಸರಳ ವ್ಯಕ್ತಿಗಳನ್ನು ಸುಮಾರು 12-13 ಮಂದಿಗಳನ್ನು ನಾನು ಪರಿಚಯ ಮಾಡಿದ್ದೇನೆ. ಮುಂದಿನವರ ಇನ್ನೊಬ್ಬ ಇಂಥದೇ ಅದ್ಭುತ ವ್ಯಕ್ತಿಯ ಮನೆಗೆ ನಾನು ಹೋಗ್ತೇನೆ, ಖಂಡಿತ ಖುಷಿಯಿಂದ ಹೋಗ್ತೇನೆ. ಪತ್ರಿಕೆ ನನ್ನ ಧರ್ಮ ಅಂತ ತಿಳ್ಕೊಂಡ, ನನಗೆ ಅನ್ನ ಕೊಟ್ಟ ಪತ್ರಿಕೆ ಮೂಲಕ ಅವರ ಪರಿಚಯ ಆಗಿದೆ. ಇವತ್ತು ದೇಶದಲ್ಲಿ ದೊಡ್ಡ ವ್ಯಕ್ತಿಯಾಗಿದ್ದಾರೆ. ನಿನ್ನೆ ಲಕ್ಷಾಂತರ ಜನ ಹೊಸದಿಗಂತದ ಮುಖಪುಟವನ್ನು ನೋಡಿ ಆನಂದಿಸಿದ್ದಾರೆ. ವಾಟ್ಸಪ್ ಗ್ರೂಪ್ಗಳು, ಫೇಸ್ಬುಕ್ಗಳಲ್ಲಿ ಇತರ ಮೀಡಿಯಾ ಮಿತ್ರರು ಕೂಡ ಹೊಸದಿಗಂತದ ಮುಖ ಪೇಜನ್ನು ಸ್ಟ್ಯಾಟಸ್ ಆಗಿ ಬಳಸಿಕೊಂಡಿದ್ದಾರೆ. ಬಹುಶಃ ಇದು ನನಗೆ ಸಂದ ಗೌರವಲ್ಲ, ಇದು ಹಾಜಬ್ಬರಿಗೆ ಮತ್ತು ಹೊಸದಿಗಂತಕ್ಕೆ ಸಂದ ಗೌರವ ಅಂತ ನಾನು ಹೇಳ್ತೇನೆ. ನಿಜ ಹಾಜಬ್ಬವರೇ, ಕೊನೆಗೆ ಪ್ರಶ್ನೆ ನಂದು, ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶಸ್ತಿ ಮತ್ತು ಪರಿಚಯಿಸಿದ ಹೊಸದಿಗಂತ ಇರಬಹುದು, ಇದನ್ನೆಲ್ಲ ಸೇರಿದ ಒಂದು ಮಾತಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ಕಾಗ, ಇದನ್ನು ನಿಮಗೆ ಸೆಲೆಕ್ಟ್ ಮಾಡಿದಾಗ, ಈ ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಮೂಡಿತು? ಸರ್, ನಾನು ಈಗಲೇ ಹೇಳಿದ್ದೀನಿ, ನನ್ನ ಬಡತನ ಎಲ್ಲ ಹೇಳಿದ್ದೀನಿ, 2004 ಎಲ್ಲ ಹೇಳಿದ್ದೀನಿ. ಅದರ ನಂತರ ನನ್ನ 2004 ಸೆಪ್ಟೆಂಬರ್ 14 ನನ್ನ ಬದಲಾವಣೆಗೆ ಆಯ್ದ ಕೂಡ ಹೇಳಿದ್ದೀನಿ. ಅದೇ ವರ್ಷ ಕನ್ನಡ ಬಾಬು ವರ್ಷದ ವ್ಯಕ್ತಿ ಮಾಡಿ ದೇಶದಲ್ಲೆಲ್ಲ ಮೂಲ ಮೇಲೆ ಹೇಳಿದರು, ಅದು ನಿಂತವಡೆ. ಅದರ ನಂತರ 2013 CNI ಬ್ಯಾಂಡ್ ದೊಡ್ಡೊಂದು ಯಾವ್ದು ಸಿಕ್ಕಿತ್ತು. ಅದರಲ್ಲಿ ಕೂಡ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದ ಮನುಷ್ಯ, ದೇಶದಲ್ಲಿ 24 ಜನ ಕೊಟ್ಟಿದ್ದಾರೆ CNI ಬ್ಯಾಂಡ್. ಆಗ ಮಂಗಳೂರು ಕೊಂಡ್ರಾ ಜಿಲ್ಲಾಧಿಕಾರಿದ್ದರು. ಬೊಂಬಾಯಿ 5-star ಹೋಟೆಲಲ್ಲಿ 32 ತಟ್ಟೆ ಇತ್ತು ಚುಟುಕದಲ್ಲಿ. ನಾನು ಆ ಹೋಟೆಲ್ ಸ್ನಾನ ಮಾಡಲಿಲ್ಲ. ಯಾಕೆ ಸ್ನಾನ ಮಾಡಲಿಲ್ಲ? ನಾನು ಹಳ್ಳಿಯಲ್ಲಿ ಹುಟ್ಟಿದವನು, ಬಡತನಲ್ಲಿ ಹುಟ್ಟಿದವನು. ಕನ್ನ ಇದಕ್ಕೆ ಅದರಲ್ಲಿ ನನಗೆ ಪೆಸೆಜಿ ರೂಪದಲ್ಲಿ 5 lakh ಕೊಟ್ಟಿದ್ದಾರೆ ಬಡವರಿಗೆ ಕೂಡ. 5 lakh ತಗೊಂಡ್ಕೊಂಡು ನಾನು ಈ ಸರ್ಕಾರಿ ಶಾಲೆಗೆ ಮಂಗಳೂರು ಕೊಂಡಜಾಣಿ ಇರುವಾಗ ಇದರಲ್ಲಿ ಕಲಗೆ ಅಗತ್ಯ ಇತ್ತು. ಅದು ಸಾಕಾಗೋದಕ್ಕೆ 2,10,000 ಎಣ್ಣಪ್ಪಯ್ಯವರ ಅದಲ್ಲೂ ಕೊಂಚ ಆಯಿತು. ನನಗೆ ಕೈ ಜೋಡಿಸಿದ್ದಾರೆ, ಒಂದು ಕಂಪ್ಯೂಟರ್ ಕೂಡ ಕೊಟ್ಟಿದ್ದಾರೆ. ಆಗ 2,00,000 ಇದನ್ನೆಲ್ಲ ಸೇರಿಸಿ 68 ಸಲ ಪುನಃ ತೆಗೆಸ್ತೇನೆ. ಇದೆಲ್ಲ ಸೇರುವಾಗ ನಿಮ್ಮಂಥವ್ರನ್ನ ಆಯ್ಕೆ ಮಾಡಿ ಈ ಥರ ಪ್ರಶಸ್ತಿ ಕೊಡ್ತಾ ಇರೋದನ್ನು ನೋಡಿದಾಗ ನಿಮ್ಗೆ ಒಟ್ಟು ಈ ಪ್ರಶಸ್ತಿ ನಿಮ್ಗೆ ಫೋನ್ ಬಂತು ಅಂತ ಹೇಳಿದಿರಲ್ಲ, ಆಗ ನಿಮ್ಗೆ ಏನು ಗೊತ್ತಾಗಿಲ್ಲ. ಆದ್ರೆ ಇದೆಲ್ಲ ಈಗ 2 ದಿನಗಳಿಂದ ನಿಮ್ಗೆ ಫೋನ್ ಬರ್ತಾ ಇರತಕ್ಕಂಥ ಶುಭಾಶಯ ಕೊಡ್ತಾ ಇರೋ ಇದನ್ನೆಲ್ಲ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಸುತ್ತೆ? ಸರ್, ಮೊದಲಾಗಿ ನಾನು ವಸಂತ ಭಾಗ ಪತ್ರಿಕೆಗೆ ತಲೆಬಾಗ್ತೇನೆ, ಹೊಸದಿಗಂತ ಪತ್ರಿಕೆಗೆ ತಲೆಬಾಗ್ತೇನೆ. ಯಾಕೆಂದ್ರೆ ನನ್ನನ್ನು ಕೂಡ ನನಗೆ ಸಹಾಯ ಮಾಡಿದವರು, ದೇಶದ ಅತ್ಯಂತ ಉದ್ಯಮಿ ಇದ್ದವರು, ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈಗಿನ BJP ಅಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್ ಅವರು. ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ MP ಆಗಿದ್ದಾರೆ. ನಾನು ಅವರು ಸಲಹೆ 3 ಸಲ ಕೂಡ ಭೇಟಿ ಕೊಟ್ಟಿದ್ರು ಈ ಶಾಲೆಗೆ, 2 ಸಲ ಭೇಟಿ ಕೊಟ್ಟಿದ್ರು. ನನಗೆ ಅವರು ಕೂಡ ಪಾತ್ರ ಇದೆ ಅಂತ ನನಗೆ ಅನಿಸುತ್ತದೆ. ಇಂಥದ್ದು ಅವ್ರ ಪಾತ್ರ ಇಲ್ಲದ ನಾನು ಒಬ್ಬ ಮೇಲೆ ಹೋಗಿದ್ದೀನಿ. ಅದು ಅಲ್ಲದೆ ಕರ್ನಾಟಕ ಈ ನಮ್ಮ ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಇನ್ನೇ ಅವರು ಪ್ರಕಟ ಮಾಡಿದರು. ಈ ಶಾಲೆ ಕೂಡ ಭೇಟಿ ಕೊಟ್ಟು ಒಂದು 10 lakh ರೂಪಾಯಿ ಕೂಡ 6 December ಅನುದಾನ ಬೀಳಿದರು. ಅಲ್ಲಿ ಅದು ಅಲ್ಲ, ನನಗೊಂದು ಹೆಮ್ಮೆ ಆಗುತ್ತೆ. ಇನ್ನೂರು ಮಾತಾಡಿದ್ರು ನನಗೆ ಪದ್ಮಶ್ರೀ ಈಗ ಪ್ರಕಟ ಮಾಡಿ ಸಂತನೇ ಮಾಧ್ಯಮ ಮಿತ್ರರು ಕೇಳಿ ಆಜಬ್ಬ ಏನು ಹೇಳ್ತೀರಿ ಅಂತ ಕೇಳುವಾಗ ಅವರ ಬಾಯಿ ಹೇಳಿ ಒಂದು ಮಂತು, ಆಜಬ್ಬಗೂ ದೇವರಿದ್ದರೆ ಮಾರ ಕೂಡ ಸಹ ಮಾಡ್ತಾರೆ ಅಂತ ಅವ್ರ ಮಾತಲ್ಲ. ಆ ಮಾತುಗಳು ಅವ್ರಿಗೆ ಈಗ ನನಗೆ ಕೂಡ ಇವತ್ತು ದುಃಖ ಬರ್ತದೆ. ಯಾಕೆಂದ್ರೆ ಇಂಥೊಂದು ಕರ್ನಾಟಕ ಇಂಥೊಂದು ಎತ್ತರ ಇದ್ದ ವ್ಯಕ್ತಿ ಈ ನನ್ನ ಬಡತನ ಇದ್ದವನ ಆಜಬ್ಬ ದೇವರಿಂದ ಅವರ ಬಾಯಲ್ಲಿ ಒಂದು ಮಾತು ಬಂತಲ್ಲ, ನನಗೆ ಬಹಳ ಸಂತೋಷ ಪಡ್ತದೆ. ನಿಜ, ನನ್ನ ಏರಿಯಾದ ಶಾಸಕರು ಕೂಡ ಅವರ ಜೊತೆಯಲ್ಲಿ ಇದ್ದಾರೆ. ಪದ್ಮಪೀರಿ ಆಜಬ್ಬ ಅರೆಕಲ್ ಆಜಬ್ಬ
ಕೊಡ್ತೇವೆ ನಾನು ಇನ್ನ ಮೈದಾನದಲ್ಲಿ ಪ್ರಕಟ ಮಾಡುವವರು ನಮ್ಮ ಉಸ್ತುವಾರಿ ಮಂತ್ರಿ ಮಾಡುವ ನನ್ನ ಜೊತೆಯಲ್ಲಿ ನನಗೆ ಸಹಾಯ ಮಾಡಿದ್ರು ಅನ್ನೋ ಇದರ ಅಧ್ಯಕ್ಷರು ಕೂಡ ಈ ಟಿ ಖಾದರ್ ಅವರು ಕೂಡ ಈ ಶಾಲೆಯಿಂದ ಪ್ರಕಟ ಮಾಡಿದರು. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಕೈಯಲ್ಲಿ ಏನು ಇಲ್ಲದ ಒಂದು ರೂಪಾಯಿ ಬೆಲೆ ಇಲ್ಲದ ಮನುಷ್ಯ, ಒಂದು ಅಂದ ಚಂದ ಇಲ್ಲದ ಮನುಷ್ಯ, ಸಾಕತ್ತಿಲ್ಲದ ಮನುಷ್ಯ, ಒಂದು ಬೆಟ್ಟ ಕೂಡ ಇಲ್ಲದ ಮನುಷ್ಯ. ಇವತ್ತು ಕರ್ನಾಟಕ ಕರ್ನಾಟಕ ಜಿಲ್ಲೆ ಭಾರತ ಸರ್ಕಾರ ನನಗೆ ಪದ್ಮಶ್ರೀ ದಾಖಲಮೆಂಟು ಮಾಡಿದೆ ಅಂತ ಹೇಳುವಾಗ ಇದರಿಂದ ಜಾಸ್ತಿ ಸಂತೋಷ ನನಗೆ ಏನುಂಟು? ನಿಜ 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 ನಿಜವಾಗಿ ನನ್ನ ತಂದೆ ತಾಯಿ ಹೋದರು, ಆದರೆ ಇದರಿಂದ ನನ್ನ ಮನೆಯವರು ಇವತ್ತು ಕರ್ನಾಟಕದ ಮೂಲೆ ಮೂಲೆ ಎಣ್ಣೆ ಕೂಡ ನಾನು ಬೆಳಿಗ್ಗೆ 8 ಗಂಟೆಗೆ ನಾನು ಒಂದು ಊರಿಗೆ ಹೋಗಿದ್ದೆ ಬಾರೇನಲ್ಲಿ. ಬಾರೇನೆಂದರೆ ರಾಜಸ್ಥಾನ ನಾನು ಕೂಡ ಅವರು 1 ಲಕ್ಷ ಸಾಲ ಕೊಟ್ಟು ನನ್ನನ್ನು ಏರ್ಪೋರ್ಟಲ್ಲಿ ತಗೊಂಡು ಬಂದು ಅಲ್ಲಿ ನಿಂತರು. 1 ಲಕ್ಷ ಸಾಲ ಆಜಪ್ಪ ಅವರು ಹೇಳುವ ನನ್ನ ದಣಿಗಳದ್ದು ಎಷ್ಟು ಬಾರೇನೆ ಇರೋ ಎಷ್ಟು ಕಿಲೋಮೀಟರ್ ಇದೆ. ಆಜಪ್ಪ ನಿಮಗೆ ಕನ್ನಡರಾಜನ ಹೆಸರು ರಾಜೇಶ್ ಶೆಟ್ಟಿ ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯವರು ಬಾರೇನೆ ಹೇಳುವಾಗ ಹೇಳುವಾಗ ನಾನು ಈ ಬಡತನದಲ್ಲಿ ಎಲ್ಲಿಂದ? ನಿಜ ನಿಜ. ಅವ್ರ ಫೋನ್ ನಂಬರ್ ಈಗ ಕೂಡ ನನ್ನ ಮರ್ತು ಇತ್ತು, ನನಗೆ ಎತ್ತಿಲ್ಲ ಅಷ್ಟು ಫೋನ್ ಬರ್ತಾ ಇತ್ತು. ನನಗೆ ಮತ್ತೆ ವಿದ್ಯಾಭ್ಯಾಸ ಅಲ್ಲ ಈ ಸಂದರ್ಭದಲ್ಲಿ ಎಲ್ಲಿ ಇದೆ ಅಂತ ನಾನು ಹೇಳಿ. ಆದರೆ ಇದೆಲ್ಲ ನನ್ನ ಸಂದದ ಅಲ್ಲ, ದೇಶದ ಮೂಲೆ ಮೂಲೆ ನನಗೆ ಸಹಾಯ ಮಾಡಿದ್ರಲ್ಲ ಎಲ್ಲ ವಸಂತಿಕಾಂತ ಪತ್ರಿಕೆ ಕೂಡ ಸಲ್ಲುತ್ತದೆ. ನನಗೆ ಯಾರು ಶ್ಯಾಮ್ ಪಾಂಪಿಡಿಯವರು ಹಿಂದೂ ಪತ್ರಿಕೆ ಇರುವವರು ವಾರ್ತಾ ಭಾರತಿ ಇರುವವರು ಅದು ಅಲ್ಲದೆ ನನ್ನ ಮನೆಗೆ ಶುಕ್ರ ಅಲ್ಲ 25 ತಾರೀಕಿಗೆ ಕೂಡ ಒಂದು ಬಡವನ ಮನೆಗೆ ನಮ್ಮ ವಾರ್ತಾ ಭಾರತಿಗೆ ಸಂಪಾದಕರು ಅದು ಸಲಾಂ ಕೊತ್ತಿಗೆ 8 ಗಂಟೆಗೆ ಅವ್ರ ಕಾರಲ್ಲಿ ನನ್ನ ಮಾಡುವಾಗ ನಾನು 1 ರೂಪಾಯಿ ಬೆಲೆ ಬಾಳು ನನ್ನ ಮನೆಯಲ್ಲಿ ಯಾವುದು ಕೂಡ ಅವ್ರ ಕಲ್ಲ ನನ್ನ ಮನೆಯಲ್ಲಿ ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳುವಾಗ ಇದರಿಂದ ಬೆಸ್ ಏನಿಲ್ಲ. ಅವರು ಮಂಗಳೂರಿದ್ದವರು ವಾರ್ತಾ ಭಾರತಿ ಸಂಪಾದವರು ಅದ್ರ ಸಲಾಂ ಕೊತ್ತಿಗೆ ಕಾಣ್ತಾರೆ ಹಂಸಮ್ಮಲ್ ಅವರು ಕರ್ಕೊಂಡು ಬಂದಿರು. ನಾನು ಈ ಚಿತ್ರ ಆದೆ ಎಲ್ಲ ಮಾಧ್ಯಮ ಕೂಡ ಇನ್ನ ನನ್ನನ್ನು ಮೈದಾನ ನೋಡೋದು. ಇವತ್ತು ಒಂದು ಬೆಳಿಗ್ಗೆ ಒಂದು ಶ್ಯಾಂಪು ಆಫ್ ಇಂಡಿಯಾ ನನ್ನ ಅಕೌಂಟ್ ನಂಬರು ಕಳಿಸಿ ಕೂಡ ಈಗಲೇ ಹೇಳಿದ್ದೆ. ಆದರೆ ನಾನು ಎಂಥ ಒಂದು ಮನುಷ್ಯ ಆಗಿದ್ದೆ, ಇಲ್ಲಿಗ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ತರದ ಸಹಾಯ ಬೇಕಾಗ್ತದೆ. ಜೊತೆಗಿದ್ದಾರೆ ಇನ್ನಷ್ಟು ಏಳ್ಗೆ ಆಗಲಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆ ಶಾಲೆ ಮತ್ತು ಉತ್ತಂಗಕ್ಕೆ ಏರಬೇಕು. ಅಲ್ಲಿ ಇನ್ನಷ್ಟು ಜನ ಹಜಬ್ಬ ಅವರ ಹಾಗೆಯೇ ವ್ಯಕ್ತಿಗಳು ಬರಬೇಕಾಗಿರೋದು, ನಿಮ್ಮ ಹಾಗೆಯೇ ಇನ್ನೊಂದಿಷ್ಟು ಸಮಾಜದಲ್ಲಿ ವ್ಯಕ್ತಿಗಳು ಬರಬೇಕು ಅನ್ನುವಂಥ ಆಶಯದಲ್ಲಿ ಖಂಡಿತವಾಗಿಯೂ ಪ್ರಶಸ್ತಿಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳ್ಬೋದು. ಹೇಳಿ, ಏನೋ ಹೇಳ್ತಾ ಇದ್ರೆ. ಇನ್ನೊಂದು ಒಂದೇ ಮಾತು ಹೇಳಿ ಕೇಳ್ತೇನೆ ಕೊಡೆ ಬಕ್ಸಗೆ. ನಾನು ಸರ್ಕಾರಿ ಶಾಲೆ ಗೌರ್ಮೆಂಟ್ ಶಾಲೆ 1 ಎಕರೆ 30-35 ಸೆನ್ಸ್ ಲಕ್ಷಾಂತರ ಕೊಟ್ಟು ತೆಗೆದೇನೆ. ಅದರಲ್ಲಿ 4 ಬಿಲ್ಡಿಂಗ್ ಮಾಡಿದ್ದೇನೆ. ಕಂಪೌಂಡ್ ರೋಲ್ ಸಿಂಡಿಕೇಟ್ ಬ್ಯಾಂಕಿಂದ ಸಿ ಎನ್ ಐ ಬ್ಯಾನು ಕೊಟ್ಟಿಗೆ ಬೇರೆ ಬೇರೆ ದಾನಿಗಳು ಕೊಟ್ಟು ಈಗಲೇ ಹೇಳಿದ್ದಾರೆ ಎಣಪಾಯವರು ಕೊಟ್ಟಿದ್ದಾರೆ ಕೂಡ ಹೇಳಿದ್ದೇನೆ. ಧರ್ಮಸ್ಥಳ ಈರಂದಾಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಬೇರೆ ಬೇರೆ ಚಟ ಉಳ್ಳಾರ್ದಾರ್ಗ ಬಿ ಸೈದಾನಿ ಬಿಬಿದಾರ ಎಲ್ಲ ಧರ್ಮದವರು ಸಹಾಯ ಮಾಡಿದ್ದಾರೆ. ಕೊನೆ ಪಕ್ಷಕ್ಕೆ ನಿಟ್ಟೆಯವರು ಕೂಡ ಸಹಾಯ ಮಾಡಿದ್ದಾರೆ. ಕೊನೆ ಪಕ್ಷದಕ್ಕೆ ದೇಶದ ಬೇರೆ ಬೇರೆ ಜನ ನನಗೆ ಕೈ ಜೋಡಿಸಿದೆ. ಆದರೆ ರಾಜಪ್ಪ 1 ರೂಪಾಯಿ ಬೆಲೆ ಬಾಳ ಮಣಿಸಲ್ಲ. ಎಚ್ ಪಿ ಸಿ ಎಲ್ ಕೂಡ ಸಹಾಯ ಮಾಡಿದೆ 17 ಲಕ್ಷದ ಬಿಲ್ಗಳು. ನಿನ್ನೆ ತಾನೇ ಒಂದು ಬೆಂಗಳೂರಲ್ಲಿ ಒಂದು BLL ಕಂಪನಿ ನನ್ನ BLL ಒಂದು ಸನ್ಮಾನ ಮಾಡಿ ನನ್ನ ಬಡವಣೆ ಮಾಡಿದ್ರು. ಅದರಲ್ಲಿ ಇಬ್ಬರು ಕೂಡ ಗಣ್ಯ ಆಗ್ತಿದ್ರು ಅಲ್ಲ ಎಚ್ ಪಿ ಸಿ ಅಲ್ಲ BLL ಕಂಪನಿ ದೊಡ್ಡವೇ 3 ಕೊಠಡಿ ಕೊಡಿ ನಮಗೆ ಮುಂದಿನ ದಿನದಲ್ಲಿ ನಮ್ಮ ಈ ಶಾಲೆಗೆ ಸರ್ಕಾರಿ ಶಾಲೆ ಮಂಗಳೂರು ಕರ್ನಾಟಕದ ಜಿಲ್ಲೆಯ ಶಿಕ್ಷಣ ಸಚಿವರು ಕಾಗೇರು ಅವರು ಭೇಟಿ ಕೊಟ್ಟ ಸಾಲ 2009 ಮುಂದಿನ ದಿನದಲ್ಲಿ ಪದವಿ ಪೂರ್ವ ಕಾಲೇಜು ಆಗ್ತದೆ ಹಾಗೂ ಅದು ಸರ್ಕಾರ ಕೊಟ್ಟದ್ದು. ಆದರೆ ಈ 3 ಬಿಲ್ಡಿಂಗ್ ಮಾಡಿಕೊಡಿ ಆಗಲೇ ಅವರು ನಮ್ಮ ಕರ್ನಾಟಕ ಲೋಕಾಯುಕ್ತರ ಕೈಯಲ್ಲಿ ಮುಖಾಂತರ ಅವರ ಎದುರಲ್ಲಿ ನನಗೆ ಸಣ್ಣ ಮಾಡಿ ಅವರು 51 ಸಾರಿ ಚೆಕ್ ಕೂಡ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಮಾಡಿ ಕೊಡ್ತೇನೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ, ಆಗ್ತದೇ ಇಲ್ಲ ಅಂತ. ಆದರೆ ಕೊನೆ ಪಕ್ಷಕ್ಕೆ ನನ್ನನ್ನು ಸಹಾಯ ಮಾಡಿದ್ದಾರೆ. ನನಗೊಂದು ಟೀಚರ್ಸ್ ಇದ್ದಾರೆ, ಯಾಕೆಂದರೆ ತುಮಕೂರಿನವರು ಪೂರ್ತಿ ನನಗೆ ಲೇಖನ ಸಹಾಯ ನನ್ನ ಕೈಯಲ್ಲಿ ಈ ತಂದು 50 ಲಕ್ಷ ಮಟ್ಟ ಈಗಲೇ ಹೇಳಿದ್ದಾರೆ ನನ್ನ ಗುರುಪ್ಪರ ಬಾಲೆಪುಣಿ ಸಾರು. 50 ಲಕ್ಷ ಬಿಲ್ಡಿಂಗ್ ಆಗುವಾಗ ಕಂಪೌಂಡರ್ ಆಗುವಾಗ ಚಿ ಪಿ ಸಿ ಎಲ್ ಬಿಲ್ಡಿಂಗ್ ನನಗೆ ಸಹಾಯ ಮಾಡಿದವನು ನನಗೆ ಸಹಾಯ ಮಾಡಿದ ಒಂದು ಜನ ಇದ್ದರು ವೀಣಾ ಟೀಚರ್ ಅಂದರೆ ಅವರು ತುಮಕೂರನ್ನ 2010 ಕೆ ಎ ಸಿ ತಗೊಂಡು 2010 July 30 ಏನಾದರೂ 35 ತಿಂಗಳು ಇದ್ದು ಆ ಶಾಲೆಯಲ್ಲಿ ಕೆಲಸ ಮಾಡಿ ನನಗೆ ಕೈ ಜೋರಿ ನನಗೆ 2 ದಶಕ ಒಂದು 6 ಅವ್ರು ಹಾಕೋದಿದ್ರೆ ನನ್ನ ಚೆಕ್ ಡ್ರಾವರ್ ನನ್ನ ಇದರ ಯು ಟಿ ಖಾದರ್ ಅಧ್ಯಕ್ಷರ ಆದರೂ ಕೂಡ ಕಾರ್ಯದರ್ಶಿ ಆಗಿ ನನಗೆ ಚಾರ್ಜ್ ಕೊಟ್ಟರೆ ಅವರು ಕೂಡ ದಸ್ಕತ್ತು ಆಗಬೇಕಿತ್ತು. ಆ ದಸ್ಕತ್ತನ್ನು ಕೂಡ ನನಗೆ ಯು ಟಿ ಖಾದರ್ ಬಿಟ್ಟು ಕೊಟ್ಟಿದ್ದರೆ ಏನೇ ಮೇಡಮ್ಮ
ನಾನು ಇದುವರೆಗೆ 2013 ಅಲ್ಲಿ ಕೆಲಸ ಮಾಡುವ ಇಷ್ಟು ಚಕ್ಕಿ ಕೂಡ ದಸ್ಕತ್ ಹಾಕಿ ನಾನು ಅವರು ನನಗೆ ಅವರು ಈ ಮೊಬೈಲ್ ಅಣ್ಣ ಕೂಡ ವೀಣಾ ಮೇಡಮ್ ಗಂಡ ಹೆಂಡತಿ ಹಾಕಿದ್ದಾರೆ ಅಲ್ಲಿ ಬಿಟ್ಟು ಕೊಟ್ಟಾದ್ರು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ನನ್ನನ್ನು ಮೂರು ಜನ ಇದ್ದಾರೆ ಅಮ್ಮ ಗೌರವಾನ್ವಿತ ದೇಶದ ಉದ್ದಗಲವು ಅವರ ಒಂದು ಶಕ್ತಿಗಟ್ಟಿದ ಕರ್ನಾಟಕದ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಎಂಎಲ್ಎ ನನ್ನ ಇಟಿ ಖಾದರ್ ಅವರು ಲೋಕದ ಸದಸ್ಯರು ಉದ್ದಗಲವು ಎತ್ತುವ ಬಿಜೆಪಿ ಅಧ್ಯಕ್ಷ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ದೇಶದ ನನ್ನನ್ನು ಆಯ್ಕೆ ಮಾಡಿದ ನನ್ನ ಪ್ರೈಮ್ ಮಿನಿಸ್ಟರ್ ನಾನು ತಲೆಬಾಗುತ್ತೇನೆ ನನ್ನನ್ನು ಆಯ್ಕೆ ಮಾಡಿದ್ದೆ ಹೀಗೆ ನಿಮ್ಮ ಸಹಾಯ ನನಗೆ ಬೇಕು ಇದು ನನಗೆಲ್ಲ ನನ್ನ ತರ ಬಡತನ ಎಂಎಲ್ಎ ಎಂಪಿ ಉಸ್ತುವಾರಿ ಮಂತ್ರಿ ನಳಿನ್ ಕುಮಾರ್ ಕೂಡ ಸಟ್ಟಲಿ ನನಗೆ ಸಹಾಯ ಮಾಡಿದ್ದಾರೆ ಪತ್ರಕರ್ತರಿಗೆ ಕೂಡ ಸಂದಳಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ತಲೆಬಾಗುತ್ತೇನೆ ಚಾಂಪ್ ಆಫ್ ಇಂಡಿಯಾ ದೇಶದ ಯಾವ ಪತ್ರ ಇನ್ನು ನೋಡುವಾಗ ನನಗೆ ತುಂಬ ಆಯ್ತು ಒಂದು ಮಾತಾಡಿದ್ರೆ ಇನ್ನೂ ಕೂಡ ನಮ್ಮ ಸಚಿವರು ಪತ್ರಕರ್ತ ಕೇಳಿದ್ರು ಅವ್ರ ಹತ್ರ ಆಜಪ್ಪಗೆ ಏನು ಹೇಳ್ತೀವಿ ಇಷ್ಟಪಡ್ತಾರೆ ಇಷ್ಟು ಮಾಧ್ಯಮ ಅವರ ಮುಖಾಂತರ ಅವರು ಹೇಳಿದ ಒಂದು ಮಾತು ಇವತ್ತು ಕೂಡ ದುಃಖ ಬರ್ತದೆ ಅವ್ರು ಇಲ್ಲ ಯಾಕೆಂದ್ರೆ ಆಜಪ್ಪ ದೇವರಿದ್ದಾನೆ ಮಾರ ಮಾತಾಡಿ ಎಚ್ ಪಿ ಎ ಎದುರುಕಡೆ ಅವನು ಇದು ಸತ್ಯ 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 ಇವ್ರು ಕೂಡ ಅವ್ರಿಗೆ ದೇವರು ಒಳ್ಳೆ ಮಾಡಲಿ ನನಗೆ ಆಯ್ತು ಇನ್ನೂ ಕೂಡ ಅಂತ ವ್ಯಕ್ತಿಗೆ ನನ್ನ ಮೇಲೆ ಅಭಿಮಾನ ಇಟ್ಟಾಗ ನಾನು ತಲೆಬಾಗ್ತೇನೆ ನಮಸ್ಕಾರ ಪತ್ರಿಕೆ ಮಾಧ್ಯಮ ಟಿ ಮಾಧ್ಯಮ ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ ಸಮಾಜಕ್ಕೆ ತಿಳಿಸೋಣ.